नमस्कार वीक्षकरे, कस्तूरबा आस्पत्रे मणिपाल अर्पिसुव आरोग्य चिंतन नेर प्रसार कार्यक्रम के स्वागत। ಇಂದಿನ ಸಂಚಿಕೆಯಲ್ಲಿ ನಾವು ಮಕ್ಕಳಲ್ಲಿ ಕಂಡುಬರುವ ಹೃದಯದ ಕಾಯಿಲೆ ಇದರ ಬಗ್ಗೆ ಚರ್ಚಿಸಲಿದ್ದೇವೆ। ಈ ವಿಷಯದ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ನೀಡೋಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅಕ್ಕತಾಯಿ ಎಸ್ ತೇಲಿ ಅವರು। ಇವರು ಭ್ರೂಣ ಮತ್ತು ಮಕ್ಕಳ ಹೃದ್ರೋಗ ತಜ್ಞೆ ಹಾಗೆ ಹೃದ್ರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಕೂಡ ಹೌದು। ಮೊದಲನೆಯದಾಗಿ ಡಾಕ್ಟರ್ ಅನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ। ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ। ನಮಸ್ಕಾರ ಡಾಕ್ಟರ್, ಇವತ್ತಿನ ಸಂಚಿಕೆಯಲ್ಲಿ ನಾವು ಮಕ್ಕಳಲ್ಲಿ ಕಂಡುಬರುವಂತ ಹೃದಯದ ಕಾಯಿಲೆ ಇದರ ಬಗ್ಗೆ ಚರ್ಚಿಸಲಿದ್ದೇವೆ। ನನ್ನ ಮೊದಲನೇ ಪ್ರಶ್ನೆ ಕೇಳಬೇಕು ನಾನು, ಏಕೆ ನಾವು ಇವತ್ತು ಮಕ್ಕಳಲ್ಲಿ ಕಂಡುಬರುವಂತ ಕಾಯಿಲೆಯ ಬಗ್ಗೆ ಮಾತನಾಡುತ್ತಿದ್ದೇವೆ? ನೋಡಿ, ಮಕ್ಕಳಲ್ಲಿ ಕಂಡುಬರುವಂತ ಜನ್ಮಜಾತವಾಗಿ ಕಂಡುಬರುವಂತ ಹೃದಯದ ಕಾಯಿಲೆಗಳು ಇದು ಅತ್ಯಂತ ಒಂದು ಪ್ರಮುಖವಾದ ಕಾಯಿಲೆ। ಈ ಕಾಯಿಲೆಗಳಿಗೆ ಹೆಚ್ಚಿನ ಜನರಿಗೆ ಅರಿವಿಲ್ಲ। ಈ ಕಾಯಿಲೆ ಈಗ ನಾವು 1000 ಜನನವಾದ ಮಕ್ಕಳನ್ನ ತಕೊಂಡ್ರೆ 6 ರಿಂದ 8 ಮಕ್ಕಳಲ್ಲಿ ಇದು ಕಾಣುವ ಸಾಧ್ಯತೆಗಳಿದೆ। ಅಂದ್ರೆ 6 ಟು 8 ಪರ್ 1000 ಲೈವ್ ಬರ್ತ್ಸ್। ನವಜಾತ ಶಿಶುಗಳ ಅಂದ್ರೆ 1 ತಿಂಗಳ ಒಳಗಿನ ಶಿಶುಗಳ ಮರಣವಾದರೆ 30% ಅದು ಈ ಜನ್ಮಜಾತವಾಗಿ ಬರುವ ಹೃದಯದ ಕಾಯಿಲೆಗಳಿಂದ ಆಗುತ್ತದೆ। ಮತ್ತು 5 ವರ್ಷದ ಒಳಗೆ ಆಗುವ ಮಕ್ಕಳ ಮರಣಕ್ಕೆ ಇದು ಆಲ್ಮೋಸ್ಟ್ 10% ಇದರಿಂದಾಗಿ ಆಗುತ್ತದೆ। ಆದ್ದರಿಂದ ಇದು ಪಾಲಕರಿಗೆ ಇದರ ಬಗ್ಗೆ ಅರಿವು ಮೂಡಿಸಲು ಈ ಕಾರ್ಯಕ್ರಮದ ಉದ್ದೇಶ। ಮತ್ತೆ ಈಗ ಜನರು ಕ್ಯಾನ್ಸರ್ ಅಂತ ಅಂದರೆ ಹೇಗೆ ಭಯ ಬೀಳ್ತಾರೆ, ಅದೇ ರೀತಿ ಕೂಡ ಮಗುವಿಗೆ ಹೃದಯದ ಕಾಯಿಲೆ ಇದೆ ಅಂದರೆ ಭಯ ಬೀಳ್ತಾರೆ। ಆದರೆ ಎಲ್ಲ ಹೃದಯದ ಕಾಯಿಲೆಗಳು ಅಪಾಯಕಾರಿ ಅಲ್ಲ। ಮತ್ತೆ ಎಲ್ಲ ಹೃದಯದ ಕಾಯಿಲೆಗಳಿಗೆ ಶಸ್ತ್ರಚಿಕಿತ್ಸೆ ಅಂದರೆ ಓಪನ್ ಹಾರ್ಟ್ ಸರ್ಜರಿ ಅಥವಾ ತೆರೆದ ಹೃದಯದ ಚಿಕಿತ್ಸೆ ಬೇಕಾಗುವುದಿಲ್ಲ। ಸೊ ಈ ಎಲ್ಲ ವಿಷಯಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳಲು ಈ ವಿಷಯವನ್ನು ನಾವು ಇವತ್ತು ಚರ್ಚೆ ಮಾಡೋಣ। ಓಕೆ ಡಾಕ್ಟರ್, ಹಾಗೆ ಒಂದು ಕರೆ ಇದೆ, ಯಾರು ಎಲ್ಲಿಂದ ಅಂತ ಕೇಳೋಣ। ಹಲೋ 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 ಹೇಳಿ ಸರ್, ನಾನು ಕೃಷ್ಣ ಶೆಟ್ಟಿ ಐಕಳ ಅಂತ। ನಮಸ್ತೆ, ತಮ್ಮ ಹೆಸರು? ನಾನು ಎ ಕೃಷ್ಣ ಶೆಟ್ಟಿ ಐಕಳ, ಮಂಗಳೂರಿನಿಂದ। ಓಕೆ ಸರ್, ನಿಮ್ಮ ಪ್ರಶ್ನೆ ಏನು ಕೇಳಬಹುದು? ಡಾಕ್ಟರ್ ಇದ್ದಾರೆ, ಈಗ ಮಕ್ಕಳಲ್ಲಿ ಬರುವಂತ ಹೃದಯ ಕಾಯಿಲೆಗಳು ಅಂತಲ್ಲ, ಹೌದು, ಅದು ಯಾವುದು? ಮತ್ತೆ ಅದು ಶಸ್ತ್ರಚಿಕಿತ್ಸೆ ಮಾಡದೆ ಅಂತ ಕಾಯಿಲೆ ಮತ್ತು ಗುಣಪಡಿಸ ಆಗ್ತದೆ ಅಂತ, ಮತ್ತೆ ಅದರಲ್ಲಿ ಪ್ರಾಣಾಪಾಯ ಏನಾದ್ರು ಉಂಟಾ ಅಂತ ಕೇಳಿದೆ। ಶಸ್ತ್ರಚಿಕಿತ್ಸೆ ಇಲ್ಲದೆ ಗುಣಪಡಿಸ, ನೋಡಿ, ನೀವು ಕೇಳಿದ ಪ್ರಶ್ನೆಗೆ ನಾನು ಅಂದ್ರೆ ಇನ್ನೇನು ಎಕ್ಸ್ಪ್ಲೈನ್ ಮಾಡೋಳಿದ್ದೆ, ಇವಾಗ ಹೇಳ್ತೇನೆ ನಿಮಗೆ। ಈ ಮಕ್ಕಳಲ್ಲಿ ಬರುವ ಹೃದಯದ ಕಾಯಿಲೆಗಳು ನಾನಾ ರೀತಿಯಲ್ಲಿ ಇರುತ್ತದೆ। ಅಂದ್ರೆ ಈಗ ದೊಡ್ಡವರಲ್ಲಿ, ಹದಿಹರೆಯ ಅಥವಾ ವಯಸ್ಕರಲ್ಲಿ ನಾವು ಹೃದಯದ ಕಾಯಿಲೆ ಅಂತ ಹೇಳಿದ್ರೆ ನಮಗೆ ತಕ್ಷಣ ನೆನಪಿಗೆ ಬರೋದು ಹೈ ಬಿ ಪಿ ಇರಬಹುದು, ಹೈ ಕೊಲೆಸ್ಟ್ರಾಲ್ ಇರಬಹುದು, ಅಥವಾ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೇವೆ। ಆದರೆ ಮಕ್ಕಳಲ್ಲಿ ಅದು ಕೂಡ ಜನ್ಮಜಾತವಾಗಿ ಅಂದರೆ ಹುಟ್ಟಿನಿಂದ ಬರುವ ಕಾಯಿಲೆಗಳು ವಿವಿಧ ರೀತಿಯಲ್ಲಿ ಕಾಣಿಸ್ಕೊಳ್ತದೆ। ಅದು ತುಂಬ ಸರಳವಾದ ತೊಂದರೆ ಅಂದರೆ ಮಗುವಿನ ಹಾರ್ಟಲ್ಲಿ ಹೋಲ್ ಇರಬಹುದು ಅಥವಾ ರಂಧ್ರ ಇರಬಹುದು, ಇದು ತುಂಬ ಸರಳವಾದ ತೊಂದರೆ, ಅಥವಾ ವಾಲ್ ಚಿಕ್ಕದಿರಬಹುದು, ಚಿಕ್ಕದಿದ್ದು ಅಲ್ಲಿ ರಕ್ತ ಹೋಗಲಿಕ್ಕೆ ತಡೆಗಟ್ಟು ಅಂತ ತೊಂದರೆ ಕೂಡ ಇರಬಹುದು, ಇದು ಕೂಡ ಸಿಂಪಲ್ ಪ್ರಾಬ್ಲಮ್. ಇನ್ನೂ ಕೆಲವು ತೊಂದರೆಗಳು ತುಂಬ ಕಠಿಣವಾಗಿ ಅಥವಾ ಸಂಕೀರ್ಣವಾಗಿರುತ್ತದೆ, ಇದು ನಾವು ತುಂಬ ಕಾಂಪ್ಲೆಕ್ಸ್ ಅಂತ ಹೇಳ್ತೇವೆ. ಇಂತಹ ಸಂದರ್ಭದಲ್ಲಿ ಹೃದಯದಲ್ಲಿ ಎರಡು ಕಡೆ ಬ್ಲಡ್ ಮಿಕ್ಸ್ ಆಗ್ತದೆ, ಅಂದರೆ ಸ್ವಚ್ಛವಾದ ಬ್ಲಡ್ಡು ಮತ್ತು ಅಸ್ವಚ್ಛ ಅಂದರೆ ಗಲೀಜು ಬ್ಲಡ್ಡು ಎರಡೂ ಮಿಕ್ಸ್ ಆಗ್ತದೆ. ಈ ರೀತಿ ಇರುವ ಅಂದರೆ ಕಾಂಪ್ಲೆಕ್ಸ್ ಇರುವಂಥ ತೊಂದರೆಗೆ ಮಾತ್ರ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದೆ. ಇದು ಸ್ವಲ್ಪ ಪ್ರಮಾಣದ ಸಂದರ್ಭಗಳಲ್ಲಿ ಮಾತ್ರ ಮಾಡಬೇಕಾಗ್ತದೆ. ಸೊ ಎಲ್ಲ ಹೃದಯದ ತೊಂದರೆಗಳಿಗೆ ಶಸ್ತ್ರಚಿಕಿತ್ಸೆ ಬೇಕಾಗುವುದಿಲ್ಲ, ಓಪನ್ ಹಾರ್ಟ್ ಸರ್ಜರಿ ಬೇಕಾಗುವುದಿಲ್ಲ. ಓಪನ್ ಹಾರ್ಟ್ ಸರ್ಜರಿ ಇಲ್ಲದೇ ನಾವು ಇದನ್ನು ಗುಣಪಡಿಸಬಹುದು. ಓಕೆ, ಧನ್ಯವಾದಗಳು ಕರೆ ಮಾಡಿರುವುದಕ್ಕೆ. ಹಾಗೆ ಡಾಕ್ಟರ್, ನೀವು ಹೇಳಿದ್ರಿ ಏಕೆ ನಾವು ಇವತ್ತು ಈ ಬಗ್ಗೆ ಮಕ್ಕಳಲ್ಲಿ ಕಂಡು ಬರುವಂತಹ ಹೃದಯದ ಕಾಯಿಲೆ ಬಗ್ಗೆ ಮಾತನಾಡ್ತಾ ಇದ್ದೇವೆ ಅಂತ. ನನ್ನ ಮುಂದಿನ ಪ್ರಶ್ನೆ, ಈ ಹೃದಯದ ಕಾಯಿಲೆಗಳು ಎಂದ್ರೇನು? ಈಗಾಗಲೇ ನಾನು ಲಾಸ್ಟ್ ಕ್ವೆಶನ್ಗೆ ಅದು ಹೇಳಿದೆ,
ಅಂದ್ರೆ ದೊಡ್ಡವರಲ್ಲಿ ಬರುವ ಕಾಯಿಲೆ ಅಂದ್ರೆ ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಅಂತ ನೆನಪಿಗೆ ಬರುತ್ತೆ. ಆದ್ರೆ ಚಿಕ್ಕ ಮಕ್ಕಳಲ್ಲಿ ತುಂಬಾ ಸರಳವಾದರಿಂದ ಹಿಡಿದು ತುಂಬಾ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಕಂಡು ಬರ್ತದೆ. ಸೊ ಆ ಕಾಯಿಲೆನ ನಾವು ಕಂಡುಹಿಡಿಯಲಿಕ್ಕೆ ಕೆಲವೊಂದು ರೋಗ ಲಕ್ಷಣಗಳನ್ನು ನೋಡಬಹುದು, ಕೆಲವೊಂದು ಮಗುವಿನ ಬೆಳವಣಿಗೆ ಅಂದರೆ ಮಗುವಿನ ಅಸೆಸ್ ಮಾಡಿ ಹೇಳಬಹುದು, ಮತ್ತೆ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ದೃಢಪಡಿಸಿಕೊಳ್ಳಿಕ್ಕೆ ನಾವು ಸ್ಕ್ಯಾನಿಂಗ್ ಮಾಡಬೇಕಾಗ್ತದೆ. ಸೊ ಸ್ಕ್ಯಾನಿಂಗ್ ಮಾಡಿ ಅದು ಯಾವ ಥರ ಕಾಯಿಲೆ ಇದೆ ಅಂದರೆ ತುಂಬ ಸರಳವಾದದ್ದಿದೆಯಾ, ಅದಕ್ಕೆ ಏನಾದರೂ ಟ್ರೀಟ್ಮೆಂಟ್ ಬೇಕಾ ಅಥವಾ ಏನಾದರೂ ಇಂಟರ್ವೆನ್ಷನ್ ಬೇಕಾ ಅಥವಾ ಏನಾದರೂ ಶಸ್ತ್ರಚಿಕಿತ್ಸೆ ಬೇಕಾ ಎಂದು ಹೇಳಲಾಗ್ತದೆ. ಓಕೆ ಮ್ಯಾಮ್, ನೀವು ಲಕ್ಷಣಗಳು ಅಂತ ಹೇಳಿದ್ರಿ, ಈ ಕಾಯಿಲೆಯ ಲಕ್ಷಣಗಳ ಬಗ್ಗೆ ಹೇಳುವುದಾದ್ರೆ. ಓಕೆ, ಹೇಗೆ ಈ ಕಾಯಿಲೆ ವಿವಿಧ ರೀತಿಗಳಲ್ಲಿ ಕಾಣಿಸ್ಕೊಳ್ತದೆ ಅದೇ ರೀತಿ ಇದರ ಲಕ್ಷಣಗಳು ಕೂಡ ನಾನಾ ರೀತಿಯಲ್ಲಿ ಇರ್ತದೆ. ಓಕೆ, ಯೂಶ್ವಲಿ ಇದು ಮಗುವಿನ ವಯಸ್ಸಿಗೆ ತಕ್ಕಂತೆ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಕೊಳ್ತದೆ. ಈಗ ಉದಾಹರಣೆಗೆ ಶಿಶು ಅಂದರೆ 1 ವರ್ಷದ ಒಳಗೆ ಇರುವ ಮಕ್ಕಳಲ್ಲಿ ಹೃದಯದ ಕಾಯಿಲೆ ಇದ್ದರೆ ಸಾಮಾನ್ಯವಾಗಿ ಅದು ತಾಯಿ ಮಗುವಿಗೆ ಹಾಲುಣಿಸುವಾಗ ತೊಂದರೆ ಕಾಣಿಸ್ಕೊಳ್ತದೆ. ಅಂದರೆ ಹಾಲುಣಿಸುವಾಗ ಮಗು ಬಿಟ್ಟು ಬಿಟ್ಟು ಹಾಲು ಕುಡಿಯುವುದು. ಸೊ ಬಿಟ್ಟು ಬಿಟ್ಟು ಕುಡಿದಾಗ ಏನಾಗ್ತದೆ ಅಂದರೆ ಹಾಲು ಕುಡಿಲಿಕ್ಕೆ ಟೈಮ್ ಜಾಸ್ತಿ ಬೇಕಾಗ್ತದೆ. ಹಾಲು ಕುಡಿಯುವಾಗ ಅತ್ಯಂತ ಬೆವರುವುದು ಅಥವಾ ಜೋರಾಗಿ ಉಸಿರಾಟ ಮಾಡುವುದು. ಸೊ ಈ ಥರ ಮೇನ್ಲಿ ಹಾಲು ಕುಡಿಯುವಾಗ ಆ ಮಕ್ಕಳಲ್ಲಿ ತೊಂದರೆ ಕಂಡು ಬರ್ತದೆ. ಇನ್ನು ಸಾಮಾನ್ಯವಾಗಿ ಮಹಿಳೆಯರು ಹಾಲು ಕುಡಿದ ಮೇಲೆ ಮಕ್ಕಳನ್ನು ಹೆಗಲ ಮೇಲೆ ಇಟ್ಕೊಳ್ತಾರೆ. ಸೊ ಆ ಥರ ಇಟ್ಕೊಂಡಾಗ ಅವರಿಗೆ ತಾಯಿಗೆ ಮಗುವಿನ ಹೃದಯ ಬಡಿತ ಫಾಸ್ಟಾಗಿ ಫೀಲ್ ಆಗ್ತದೆ. ಸೊ ಇದು ಶಿಶುವಿನಲ್ಲಿ ಈ ಥರ ಕಾಣಿಸ್ಕೊಳ್ತದೆ. ಇನ್ನು ಚಿಕ್ಕ ಮಕ್ಕಳಲ್ಲಿ ಅಂದರೆ ಸಾಮಾನ್ಯವಾಗಿ 1 ವರ್ಷದಿಂದ 5 ವರ್ಷ ಇರಬಹುದು, ಅಂಥ ಮಕ್ಕಳಲ್ಲಿ ಪದೇ ಪದೆಯಾಗಿ ಶೀತ, ಕೆಮ್ಮು, ಜ್ವರ ಅಥವಾ ನಾವು ಸಾಮಾನ್ಯವಾಗಿ ಅದಕ್ಕೆ ನಿಮೋನಿಯಾ ಅಂತ ಹೇಳ್ತೇವೆ. ಸೊ ಪದೇ ಪದೇ ನಿಮೋನಿಯಾ ಆಗುವುದು, ಇದರಿಂದ ಮಗುವನ್ನು ಪದೇ ಪದೇ ಆಸ್ಪತ್ರೆಗೆ ದಾಖಲಾತಿ ಮಾಡಿಸುವುದು ಅಥವಾ ಅದಕ್ಕೆ IV ಅಂದರೆ ಇಂಜೆಕ್ಷನ್ ಕೊಡಬೇಕಾಗ್ತದೆ, ಈ ರೀತಿ ಪದೇ ಪದೇ ಆಗುವುದರಿಂದ ಕೂಡ ಜನ್ಮಜಾತವಾಗಿ ಬರುವ ಹೃದಯದ ಕಾಯಿಲೆಗಳು ಇರುವ ಸಂಭವ ಉಂಟು. ಇದು ಚಿಕ್ಕ ಮಕ್ಕಳಲ್ಲೇ ಇತ್ತು. ಇನ್ನು ಸ್ವಲ್ಪ ಜಾಸ್ತಿ ವಯಸ್ಸಿಗೆ ಹೋದರೆ ಅಂದರೆ ಸಾಮಾನ್ಯವಾಗಿ ಸ್ಕೂಲ್ ಗೋಯಿಂಗ್ ಏಜಿಗೆ ಹೋದರೆ ಆ ಮಕ್ಕಳು ಆಟವಾಡುವಾಗ ಅವರಿಗೆ ಉಸಿರಾಟದಲ್ಲಿ ತೊಂದರೆ ಅಂದರೆ ಬೇರೆ ಮಕ್ಕಳಿಗೆ ಹೋಲಿಸಿದರೆ ಅವರು ರೆಸ್ಟ್ ತಗೋಬೇಕಾಗ್ತದೆ, ಮಧ್ಯ ಮಧ್ಯ ಕೂತ್ಕೊಂಡು ರೆಸ್ಟ್ ತಗೊಂಡು ಮತ್ತೆ ಅವರು ತಮ್ಮ ಆಟವನ್ನು ಮುಂದುವರಿಸಬೇಕಾಗ್ತದೆ, ಈ ರೀತಿ ಆಗೋದು. ಅಥವಾ ಅತಿಯಾಗಿ ಸುಸ್ತಾಗುವುದು ಆಟ ಆಡಬೇಕಾದ್ರೆ, ಅಥವಾ ಎದೆನೋವು ಬರುವುದು ಅಥವಾ ತಲೆ ಸುತ್ತ ಬರುವುದು, ಇದು ಸ್ಕೂಲ್ ಗೋಯಿಂಗ್ ಚಿಲ್ಡ್ರನಲ್ಲಿ ಈ ಥರ ಕಾಣಿಸ್ಕೊಳ್ಬಹುದು. ಇನ್ನು ಸ್ವಲ್ಪ ದೊಡ್ಡವರು ಅಂದರೆ ಅಡೋಲೆಸೆಂಟ್ಸ್ ಅಂತ ಏನು ಹೇಳ್ತೇವೆ ಅಥವಾ ಹದಿಹರೆಯದವರು, ಇವರಲ್ಲಿ ಕೂಡ ಏನಾದರೂ ಎಕ್ಸಸೈಸ್ ಅಂದರೆ ಏನಾದರೂ ಆ್ಯಕ್ಟಿವಿಟಿ ಮಾಡಬೇಕಾದ್ರೆ ತಲೆ ಸುತ್ತುವುದು ಅಥವಾ ಸುಸ್ತಾಗೋದು ಅದು ಕೂಡ ಕಾಣಿಸ್ಕೊಳ್ತದೆ. ಇನ್ನೊಂದು ವಿಷಯ ಏನಂದರೆ ನಾನೀಗೆಲ್ಲ ಹೇಳಿದೆ ಬೇರೆ ಬೇರೆ ವಯಸ್ಸಿನಲ್ಲಿ ಬೇರೆ ಬೇರೆ ಸಿಂಪ್ಟಮ್ಸ್ ಇರ್ತದೆ ಅಂತ, ಲಕ್ಷಣಗಳು ಇರ್ತದೆ ಅಂತ. ಇದನ್ನು ಬಿಟ್ಟು ಕೆಲವರಿಗೆ ಏನೂ ಲಕ್ಷಣಗಳು ಇರಲಾರದೆ ಇರಬಹುದು, ಅಂದರೆ ಏನೂ ಲಕ್ಷಣ ಇರಲ್ಲ. ಆದರೆ ಅಂಥ ವ್ಯಕ್ತಿಗಳು ಈಗ ಬೇರೆ ಯಾವುದಾದರೂ ಕಾರಣಕ್ಕೋಸ್ಕರ ಆಪರೇಷನ್ ಮಾಡಬೇಕಾಗ್ತದೆ ಅಂಥವ್ರಿಗೆ ಹೃದಯದ ತೊಂದರೆ ಬಿಟ್ಟು ಈಗ ಅಪೆಂಡಿಸೆಕ್ಟಮಿ ಮಾಡಬಹುದು ಅಥವಾ ಬೇರೆ ಯಾವುದು ಟಾನ್ಸಿಲೆಕ್ಟಮಿ ಆ ಥರ ಬೇರೆ ಯಾವುದೋ ಆಪರೇಷನ್ ಮಾಡೋಕ್ಕಿಂತ ಮುಂಚೆ ಯೂಶ್ವಲಿ ಕೆಲವೊಂದು ಟೆಸ್ಟ್ ಅಂಡ್ ಪರೀಕ್ಷೆಗಳನ್ನು ಮಾಡ್ತಾರೆ. ಅದರಲ್ಲಿ ಹಾರ್ಟಿನ ಸ್ಕ್ಯಾನ್ ಅಥವಾ ECG ಕೂಡ ಒಂದು ಪರೀಕ್ಷೆ. ಸೊ ಆ ಥರ ಸ್ಕ್ಯಾನ್ ಮಾಡಿದಾಗ ಅವರಿಗೆ ಹೃದಯದ ತೊಂದರೆ ಇದೆ ಅಂತ ಕಂಡು ಬರಬಹುದು. ಅಂದರೆ ಅವರಿಗೆ ಏನು ಲಕ್ಷಣಗಳಿರಲ್ಲ, ಬೇರೆ ತೊಂದರೆಗೆ ಟ್ರೀಟ್ಮೆಂಟ್ ತಕ್ಕೋಕ್ಕಿಂತ ಮುಂಚೆ ನಾವು ಇನ್ಸಿಡೆಂಟಲ್ಲಿ ಅಂದರೆ ಅಕಸ್ಮಾತಾಗಿ ಸ್ಕ್ಯಾನ್ ಮಾಡಿದಾಗ ಕಂಡು ಬರಬಹುದು. ಸೊ ಈ ಥರ ವಿವಿಧ ರೀತಿಗಳಲ್ಲಿ ಲಕ್ಷಣ ಕಂಡು ಬರ್ತದೆ. ನೀವು ಇಲ್ಲಿ ಒಂದು ಪಿಕ್ಚರ್ ಇದೆ ಅದರಲ್ಲಿ ನೋಡಬಹುದು, ಒಂದು ಚಿಕ್ಕ ಮಗು, ಆ ಮಗುವನ್ನು ನೋಡಿ ನೀವು, ಅದರ ತುಟಿ, ನಾಲಿಗೆ,
ಕೈ ಬೆರಳು ಕಾಲ್ ಬೆರಳೆಲ್ಲ ನೀಲಿ ಆಗಿದೆ ಆಯ್ತಾ ಇದು ಕೂಡ ಅಂದ್ರೆ ಹುಟ್ಟಿದ ಮಕ್ಕಳಲ್ಲಿ ಈ ತರ ಬ್ಲೂ ಅಥವಾ ನೀಲಿ ಆಗಿದ್ರೆ ಈ ಮಗುವಿಗೆ ಸ್ಕ್ಯಾನ್ ಮಾಡಿಸೋದು ಹೃದಯದ ಸ್ಕ್ಯಾನ್ ಮಾಡಿಸೋದು ಅವಶ್ಯಕ ಈ ಮಗುವಿನಲ್ಲಿ ಹೃದಯದ ಕಾಯಿಲೆ ಅಂದ್ರೆ ಹುಟ್ಟಿನಿಂದಲೇ ಬರುವಂತ ಹೃದಯದ ಕಾಯಿಲೆಗಳಿರುವ ಚಾನ್ಸಸ್ ಉಂಟು ಓಕೆ ಓಕೆ ಕೆಲವೊಮ್ಮೆ ಲಕ್ಷಣಗಳು ಕಾಣಲಿಕ್ಕೆ ಆಗ್ತದೆ ಕೆಲವೊಮ್ಮೆ ಲಕ್ಷಣ ನೀವು ಹೇಳಿದ್ರೆ ಈಗ ಲಕ್ಷಣಗಳೇ ಗೊತ್ತಾಗುವುದಿಲ್ಲ ಬೇರೆ ಒಂದು ಕಾಯಿಲೆಗೆ ನಾವು ಚಿಕಿತ್ಸೆ ತೆಗೆದುಕೊಳ್ಳೋಕೆ ಹೋಗುವಾಗ ಆವಾಗ ನಮಗೆ ಗೊತ್ತಾಗುತ್ತೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಹಾಗೆ ಡಾಕ್ಟರ್ ಈ ಕಾಯಿಲೆಗಳು ಕಾಣಿಸಿಕೊಳ್ಳಲು ಮುಖ್ಯ ಕಾರಣಗಳೇನು ಯಾವ ಕಾರಣದಿಂದ ಈ ಹೃದಯದ ಕಾಯಿಲೆ ಉಂಟಾಗ್ತದೆ ಮುಖ್ಯ ಕಾರಣ ಅಂದ್ರೆ ನಾವು ಇದೇ ಕಾರಣ ಅಂತ ಹೇಳಲು ಕಷ್ಟ ಯಾಕಂದ್ರೆ ಇದು ಇದು ಜನ್ಮಜಾತವಾಗಿ ಬರುವುದರಿಂದ ಈಗ ಮಗುವಿನ ಮಗು ತಾಯಿಯ ಗರ್ಭದಲ್ಲಿರಬೇಕಾದ್ರೆ ಅಂದರೆ ಭ್ರೂಣ ಅಂತ ಏನು ಹೇಳ್ತೀವಿ ಅದು ಬೆಳವಣಿಗೆ ಆಗಬೇಕಾದ್ರೆ ಅಂದರೆ ಹಾರ್ಟ್ ಡೆವಲಪ್ಮೆಂಟ್ ಆಗಬೇಕಾದ್ರೆ ಸೊ ಆ ಸಂದರ್ಭದಲ್ಲಿ ಆ ಡೆವಲಪ್ಮೆಂಟ್ ಸ್ಟೇಜಲ್ಲಿ ಏನಾದರೂ ತೊಂದರೆ ಇದ್ದರೆ ಅಂದರೆ ಅದು ಸರಿಯಾಗಿ ಬೆಳವಣಿಗೆ ಆಗದಿದ್ದರೆ ಈ ಹೃದಯದ ಕಾಯಿಲೆಗಳು ಬರುವ ಸಾಧ್ಯತೆಗಳಿದೆ ಇದಕ್ಕೆ ಒಂದೇ ಮುಖ್ಯ ಕಾರಣ ಅಂತ ಹೇಳೋದು ಕಷ್ಟ ಓಕೆ ಇದಕ್ಕೆ ನಾನಾ ಕಾರಣಗಳನ್ನು ಹೇಳಬಹುದು ಮೊದಲನೆಯದಾಗಿ ತಂದೆ ತಾಯಿ ಅಥವಾ ಮುಂಚೆ ಜನನವಾದ ಮಗು ಅಥವಾ ಅತಿ ಹತ್ತಿರ ರಕ್ತ ಸಂಬಂಧಿಯರಿಗೆ ಹೃದಯದ ತೊಂದರೆ ಇದ್ರೆ ಅಂದ್ರೆ ಜನ್ಮಜಾತವಾಗಿ ಬರುವ ಹೃದಯದ ತೊಂದರೆ ಬೇರೆ ಹೈ ಬಿ ಪಿ ಎಲ್ಲ ಅಲ್ಲ ಜನ್ಮಜಾತವಾಗಿ ಬರುವ ಹೃದಯದ ತೊಂದರೆ ಇದ್ರೆ ಅದು ನೆಕ್ಸ್ಟ್ ಮಗುವಿಗೆ ಬರಬಹುದು ಓಕೆ ಎರಡನೇದು ಈಗ ತಾಯಿಗೆ ಸ್ಟಾರ್ಟಿಂಗ್ 3 ತಿಂಗಳ ಪ್ರೆಗ್ನೆನ್ಸಿ ಇರಬೇಕಾದ್ರೆ ಫಸ್ಟ್ 3 ಮಂತ್ಸಲ್ಲಿ ತಾಯಿಗೆ ಏನಾದರೂ ನಂಜಾದರೆ ನಂಜಂದ್ರೆ ಈಗ ಫೀವರ್ ಅಥವಾ ರ್ಯಾಶ್ ಏನಾದರೂ ಕಾಣಿಸ್ಕೊಂಡ್ರೆ ಯಾಕಂದರೆ ಫಸ್ಟ್ 3 ತಿಂಗಳು ಏಕೆ ಅಂತ ಹೇಳಿದರೆ ಅದು ಹಾರ್ಟ್ ಡೆವಲಪ್ಮೆಂಟ್ ಅಥವಾ ಬೇರೆ ಎಲ್ಲ ಆರ್ಗನ್ ಡೆವಲಪ್ಮೆಂಟ್ ಫಸ್ಟ್ 3 ಮಂತ್ ತುಂಬ ಕ್ರೂಸಿಯಲ್ ಇರುತ್ತೆ ಅಂದರೆ ಇಂಪಾರ್ಟೆಂಟ್ ಸೊ ಆ ಟೈಮ್ದಲ್ಲಿ ತಾಯಿಗೆ ಏನಾದರೂ ನಂಜಾದರೆ ಮತ್ತೆ ಹೇಳಬೇಕಂದ್ರೆ ಈಗ ತಾಯಿಗೆ ಬೇರೆ ಕಾಯಿಲೆಗಳಿದ್ದರೆ ಈಗ ಇವತ್ತಿನ ಸಂದರ್ಭದಲ್ಲಿ ಮಧುಮೇಹ ಕಾಯಿಲೆ ಅಥವಾ ಸಕ್ಕರೆ ಕಾಯಿಲೆ ಅಂತ ಏನು ಹೇಳ್ತಾ ಇದ್ರೆ ಅದು ಕಂಟ್ರೋಲ್ ಅಂದರೆ ನಿಯಂತ್ರಣದಲ್ಲಿರಲಿಲ್ಲ ಇಲ್ಲದಿದ್ದರೆ ಸ್ಟಾರ್ಟಿಂಗ್ 3 ಮಂತ್ಸಲ್ಲಿ ನಿಯಂತ್ರಣದಲ್ಲಿ ಇರಲಿಲ್ಲ ಅಂದರೆ ಅದು ಕೂಡ ಮಗುವಿನ ಹಾರ್ಟ್ ಪ್ರಾಬ್ಲಮ್ಗೆ ಕಾರಣವಾಗ್ಬೋದು ಇನ್ನು ಕೆಲವೊಂದು ಕಾಯಿಲೆ ಇದೆ ಅಂದರೆ ಅದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಅಸ್ವಸ್ಥ ಮಾಡುವಂಥ ಕಾಯಿಲೆ ಇದಕ್ಕೆ ನಾವು ಮೆಡಿಕಲ್ ಟರ್ಮಲ್ಲಿ SLE ಅಂತ ಹೇಳ್ತೇವೆ ಈ ಥರ ಕಾಯಿಲೆ ಇದ್ದರೆ ಕೂಡ ಹುಟ್ಟುವ ಮಗುವಿಗೆ ಜನ್ಮಜಾತವಾಗಿ ಹೃದಯ ಕಾಯಿಲೆ ಬರಬಹುದು ಓಕೆ ತಾಯಿ ಬೇರೆ ಯಾವುದೋ ಕಾರಣಕ್ಕಾಗಿ ಮಾತ್ರೆಗಳನ್ನು ತಕ್ಕೊಳ್ತಾ ಇದ್ದರೆ ಸಾಮಾನ್ಯವಾಗಿ ಫಿಟ್ಸ್ ಅಥವಾ ಮಾನಸಿಕ ರೋಗಕ್ಕೆ ಏನಾದರೂ ಮದ್ದನ್ನು ತಕ್ಕೊಳ್ತಾ ಇದ್ದರೆ ಇದು ಬರಬಹುದು ಓಕೆ ಮತ್ತು ಮುಂಚೆಯಲ್ಲಿ ಅಂದರೆ ಮುಂಚೆ ಟೈಮಲ್ಲಿ ಗರ್ಭಿಣಿಗೆ ಗರ್ಭಪಾತಗಳಾಗಿದ್ದರೆ ಅಬಾರ್ಷನ್ ಆಗಿದ್ದರೆ ಮುಂಚೆ ಅಥವಾ ಮುಂಚೆ ಮಗುವಿನಲ್ಲಿ ಗರ್ಭಿಣಿ ಅಂದರೆ ಮುಂಚೆ ಟೈಮಲ್ಲಿ ಅವಳು ಬಂಜೆತನಕ್ಕೆ ಏನಾದರೂ ಟ್ರೀಟ್ಮೆಂಟ್ ತಗೊಂಡಿದ್ರೆ ಇವಾಗಿನ ಮತ್ತೆ IVF ಪ್ರೆಗ್ನೆನ್ಸಿ ತುಂಬ ಕಾಮನ್ ಆಗ್ತಾ ಇದೆ ಆ ಥರ ಏನಾದರೂ ಟ್ರೀಟ್ಮೆಂಟ್ ತಗೊಂಡು ಗರ್ಭಿಣಿ ಆಗಿದ್ರೆ ಅಥವಾ ಇವನ್ ಟ್ವಿನ್ಸ್ ಪ್ರೆಗ್ನೆನ್ಸಿ ಅಂದರೆ ಅವಳಿ ಪ್ರೆಗ್ನೆನ್ಸಿಯಲ್ಲಿ ಕೂಡ ಈ ಕಾಯಿಲೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆಗಳಿದೆ ಸೊ ಇದೆಲ್ಲ ಕಾರಣಗಳಿಂದ ಹೃದಯದ ಕಾಯಿಲೆ ಬರಬಹುದು ಬಟ್ ಇದನ್ನು ಬಿಟ್ಟು ಇನ್ನೊಂದು ವಿಷಯ ನೆನಪಿಗಿಟ್ಕೋಬೇಕೇನೆಂದರೆ ಇದೆಲ್ಲ ಕಾರಣಗಳನ್ನು ಹೊರತುಪಡಿಸಿ ಏನೂ ತೊಂದರೆ ಇರಲ್ಲ ಆದ್ರೂ ಕೂಡ ಹೃದಯದ ಕಾಯಿಲೆಗಳು ಬರಬಹುದು ಇನ್ಫ್ಯಾಕ್ಟ್ ನಾವು ಹೆಚ್ಚಾಗಿ ನೋಡುವ ಅಂದರೆ ಮಗು ಜನನವಾಗುತ್ತೆ ಅದಕ್ಕೆ ಹೃದಯದ ಕಾಯಿಲೆ ಇದೆ ಅಂತ ಗೊತ್ತಾಗ್ತದೆ ನಾವು ಹೆಚ್ಚಾಗಿ ಅದು ಏನು ನೋಡ್ತೀವಲ್ಲ ಅದು ನಾವು ಹಿಸ್ಟ್ರಿ ತಕ್ಕೊಂಡ್ರೆ ಮುಂಚೆ ಇಷ್ಟೇನು ಹೇಳಿದೆ ಅದರಲ್ಲಿ ಎಂಥ ತೊಂದರೆಯೂ ಇರಲ್ಲ ಬಟ್ ಮಗುವಿಗೆ ಹೃದಯದ ಕಾಯಿಲೆ ಬರ್ತದೆ ಸೊ ಇದೆಲ್ಲ ಕಾರಣಗಳು ಮಗುವಿನ ಹೃದಯದ ಕಾಯಿಲೆಗಳಿಗೆ ಕಾರಣಗಳಾಗಿರ್ತದೆ ಹಾಗೆ ಡಾಕ್ಟರ್ ಈ ಕಾಯಿಲೆಗಳು ಹೇಗೆ ಮುಂಜಾಗ್ರತೆ ವಹಿಸಬಹುದು ಅಥವಾ ಹೇಗೆ ತಡೆಗಟ್ಟಬಹುದು ಹೃದಯದ ಕಾಯಿಲೆಗೆ ಓಕೆ ನೋಡಿ ಇದು ಆಕ್ಚುಲಿ ಅತ್ಯಂತ ಮಹತ್ವವಾದ ಪ್ರಶ್ನೆ ಈ ಸಂದರ್ಭದಲ್ಲಿ ನಾನು ಇದರ ಬಗ್ಗೆ ಅತ್ಯಂತ ಮಹತ್ವ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಈಗ ಹೃದಯದ ಕಾಯಿಲೆ ಅಂದರೆ ಹೇಳಿದೆ ನಾನು ಇದಕ್ಕೆ ಏನು ಮಾಡಬೇಕು ಶಸ್ತ್ರಚಿಕಿತ್ಸೆ ಬೇಕಾಗ್ಬೋದಾ ಇಂಟರ್ವೆನ್ಷನ್ ಏನು ಅಂತ ಮಗುವಿಗೆ ಹೃದಯದ ಕಾಯಿಲೆ ಇದೆ ಅಂದರೆ
ಪಾಲಕರಿಗೆ ಒಂಥರ ತಲೆ ಬಿಸಿ, ಯಾವಾಗಲೂ ಟೆನ್ಷನಲ್ಲಿ ಇರ್ತಾರೆ. ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೇವೆ. ಸೊ ನಾವು ಮಗು ಗರ್ಭದಲ್ಲಿ ಇರುವಾಗಲೇ ಇದನ್ನು ಪತ್ತೆ ಹಚ್ಚಬಹುದು, ಇದನ್ನು ಕಂಡುಹಿಡಬಹುದು ಮತ್ತು ತಡೆಗಟ್ಟಬಹುದು ಕೂಡ. ನಾನೊಂದು ನಿಮಗೆ ಅಲ್ಲಿ ಪಿಕ್ಚರ್ ತೋರಿಸಿದ್ದೇನೆ. ಈ ಮಗುವಿನ ಹೃದಯದ ಕಾಯಿಲೆಗಳನ್ನು ಕಂಡು ಅಂದರೆ ಹಿಡಿಯುವಂಥ ಟೆಸ್ಟ್ಗೆ, ಪರೀಕ್ಷೆಗೆ ನಾವು ಫೀಟಲ್ ಎಕೋಕಾರ್ಡಿಯೋಗ್ರಫಿ, ಫೀಟಲ್ ಅಂದರೆ ಭ್ರೂಣ, ಎಕೋ ಅಂದರೆ ಹಾರ್ಟಿನ ಸ್ಕ್ಯಾನ್. ಸೊ ಭ್ರೂಣದ ಹೃದಯದ ಸ್ಕ್ಯಾನ್ ಮಾಡುವುದರ ಮೂಲಕ ಇದನ್ನು ಕಂಡುಹಿಡಿಬಹುದು. ಇದನ್ನು ಕಂಡುಹಿಡಿದ ಮೇಲೆ ಅಕಸ್ಮಾತಾಗಿ ತುಂಬ ಕಾಂಪ್ಲೆಕ್ಸ್, ಸಂಕೀರ್ಣವಾದ ಹೃದಯದ ಕಾಯಿಲೆ ಇದೆ ಅಂತಂದರೆ ಅದನ್ನು ತೆಗೆಸ್ಬೋದು, ನಾವು ಅಬಾರ್ಟ್ ಮಾಡಬಹುದು. ಅಬಾರ್ಟ್ ಅಂದರೆ ಇದಕ್ಕೆ ನಾವು ಮೆಡಿಕಲಲ್ಲಿ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಂತ ಹೇಳ್ತೇವೆ, ಅಥವಾ MTP ಅಂತ ಹೇಳ್ತೇವೆ. ಇದನ್ನು ನಾವು ಕಾನೂನುಬದ್ಧವಾಗಿ 20 ವಾರದವರೆಗೆ ಮಾಡಬಹುದು, ಅಂದರೆ ತೆಗೆಸ್ಬೋದು, ಅದಕ್ಕೆ ಗೌರ್ಮೆಂಟ್ ಕೂಡ ಪರ್ಮಿಷನ್ ಇದೆ. ಇನ್ನೂ ಕೆಲವು ತೊಂದರೆಗಳಿಗೆ ನಮಗೆ ಸ್ಕ್ಯಾನ್ ಮಾಡಬೇಕಾದ್ರೆ ಗೊತ್ತಾದರೆ ನಾವು ಮಗು ಭ್ರೂಣದಲ್ಲಿರುವಾಗಲೇ ಅದಕ್ಕೆ ಚಿಕಿತ್ಸೆ ನೀಡಬಹುದು, ಅಂದರೆ ಹೊಟ್ಟೆಯಲ್ಲಿರುವ ಮಗುವಿಗೆ ಟ್ರೀಟ್ಮೆಂಟ್ ಕೊಟ್ಟು ನಾವು ಆ ಕಾಯಿಲೆಯನ್ನು ಸರಿಪಡಿಸಬಹುದು. ಸೊ ಅದಕ್ಕೋಸ್ಕರ ಈ ಫೀಟಲ್ ಸ್ಕ್ಯಾನ್, ಫೀಟಲ್ ಎಕೋಕಾರ್ಡಿಯೋಗ್ರಫಿ ಒಂದು ಅತ್ಯಂತ ಪ್ರಮುಖವಾದ ಪರೀಕ್ಷೆ. ಓಕೆ ಮ್ಯಾಮ್, ನೀವು ಫೀಟಲ್ ಎಕೋ ಸ್ಕ್ಯಾನ್ ಅಂತ ಹೇಳಿದ್ರಿ, ಇದು ಎಲ್ಲ ಗರ್ಭಿಣಿಯರಿಗೆ ಮಾಡಬೇಕಾ ಅಥವಾ ಏನೋ ತೊಂದರೆ ಇದ್ದವರಿಗೆ ಮಾತ್ರ ಮಾಡಬೇಕಾಗುತ್ತಾ ಈ ಸ್ಕ್ಯಾನ್ ಅನ್ನೋದು? ಓಕೆ, ನಾನು ಇದಾಗಿ ನಿಮಗೆ ಹೇಳಿದೆ ಅಂದರೆ ಕಾರಣಗಳು, ಈ ಕಾಯಿಲೆಗಳು ಬರಲು ಕಾರಣಗಳೇನು ಅಂದು ಕೇಳಿದಾಗ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ, ಎಷ್ಟೊಂದು ಕಾರಣಗಳನ್ನು ನಾನು ಹೇಳಿದೆ. ಅದು ಬಿಟ್ಟು ಮತ್ತೆ ನಾನು ಹೇಳಿದೆ, ಏನೂ ತೊಂದರೆ ಇಲ್ಲ, ಮುಂಚೆ ಯಾವುದೂ ಕಾರಣಗಳಿಲ್ಲ ಆದ್ರೂ ಕೂಡ ಮಗುವಿಗೆ ಬರಬಹುದು. ಸೊ ಹಾಗಾಗಿ ಈ ಸ್ಕ್ಯಾನನ್ನು ಎಲ್ಲ ಗರ್ಭಿಣಿಯರಿಗೆ ಮಾಡಿಸುವುದು ಒಳ್ಳೆಯದು. ಓಕೆ, ಆದರೆ ಪ್ರಾಕ್ಟಿಕಲಿ ಇಲ್ಲಿ ಒಂದು ತೊಂದರೆ ಇದೆ. ಈ ಸ್ಕ್ಯಾನನ್ನು ಮಾಡುವಂಥ ಅಂದರೆ ವೈದ್ಯರು ಅಥವಾ ನಾವು ಸ್ಪೆಷಲಿಸ್ಟ್ಸ್ ಅಂತ ಹೇಳ್ತೀವಿ, ಎಲ್ಲ ಕಡೆ ಲಭ್ಯವಿಲ್ಲ. ಅದು ಒಂದು ಬ್ಯಾಡ್ ಪಾಯಿಂಟ್, ಅಂದರೆ ಅದು ಲಭ್ಯವಿಲ್ಲ. ಸೊ ಅದಕ್ಕೋಸ್ಕರ ಪ್ರಾಕ್ಟಿಕಲಿ ಎಲ್ಲ ಗರ್ಭಿಣಿ ಮಹಿಳೆಯರಿಗೆ ಇದನ್ನು ಮಾಡಿಸಲು ಆಗೋದಿಲ್ಲ. ಆದರೆ ಇದಕ್ಕೆ ಚಿಂತೆ ಮಾಡುವಂಥ ವಿಷಯ ಇಲ್ಲ. ಈಗ ಸಾಮಾನ್ಯವಾಗಿ ಸ್ತ್ರೀರೋಗ ತಜ್ಞರು ಎಲ್ಲ ಗರ್ಭಿಣಿ ಮಹಿಳೆಯರಿಗೆ ಅನಾಮಲಿ ಸ್ಕ್ಯಾನ್ ಅಂತ ಮಾಡ್ತಾರೆ, ಅಂದರೆ ಹೃದಯದ ಜೊತೆಗೆ ಬೇರೆ ಯಾವುದು ಅಂಗಗಳಲ್ಲಿ ಏನಾದರೂ ತೊಂದರೆ ಇದೆಯಾ ಅಂತ ಆ ಸ್ಕ್ಯಾನನ್ನು ಮಾಡ್ತಾರೆ. ಆ ಸ್ಕ್ಯಾನ್ ಮಾಡುವಾಗ ಅವರು ಹೃದಯದ ಸ್ಕ್ಯಾನ್ ಕೂಡ ಮಾಡ್ತಾರೆ, ಬಟ್ ಅವರು ಇನ್ನೂ ಡೀಟೇಲ್ ಆಗಿ ನೋಡೋದಿಲ್ಲ. ಅವರು ನೋಡೋದು ಹೃದಯದ ಗಾತ್ರ ಹೇಗಿದೆ, ಹೃದಯ ಬಡಿತ ಹೇಗಿದೆ, ಅಥವಾ ಹೃದಯದಲ್ಲಿ ಚೇಂಬರ್ ಎಲ್ಲ ಡೆವಲಪ್ ಆಗಿದೆಯಾ ಇಲ್ಲ. ಸೊ ಅಂದರೆ ಮೇನ್ ಆಗಿ ನೋಡ್ತಾರೆ, ಬಟ್ ಇನ್ ಡೀಟೇಲ್ ಸಣ್ಣ ಪುಟ್ಟ ವಿವರಗಳನ್ನು ಅವರು ನೋಡೋದಿಲ್ಲ. ಸೊ ಅವರು ಮೇನ್ ಆಗಿ ನೋಡುವಾಗ ಅವರಿಗೆ ಸ್ವಲ್ಪ ಸಂದೇಹ ಬಂದರೂ ಕೂಡ ಅವರ ಫೀಟಲೆಕೋಗಿ ಸಲಹೆ ಮಾಡ್ತಾರೆ. ಸೊ ಅಂತಹ ಅತ್ಯಂತ ಅಪಾಯಕಾರಿ ಅಥವಾ ಹೈ ರಿಸ್ಕ್ ಇರುವ ಗರ್ಭಿಣಿಯರು ಈ ಫೀಟಲ್ ಸ್ಕ್ಯಾನನ್ನು ಮಾಡಿಸಿಕೊಳ್ಳೋದು ಅತ್ಯವಶ್ಯಕ. ಓಕೆ, ಯಾವಾಗ ಈ ಸ್ಕ್ಯಾನಿಂಗನ್ನು ಮಾಡಬೇಕಾಗ್ತದೆ? ಈ ಸ್ಕ್ಯಾನನ್ನು ನಾವು 16 ವಾರದಿಂದ 20 ವಾರದ ನಡುವೆ ಮಾಡಿಸಬೇಕು. 16 ಮತ್ತು 20 ನಡುವೆ ಅಂದರೆ 4 ರಿಂದ 5 ತಿಂಗಳ ನಡುವೆ. ಯಾಕೆ ಈ ಟೈಮಲ್ಲಿ ಅಂತಂದರೆ ಇದಕ್ಕೆ 2 ಕಾರಣಗಳಿದೆ. ಒಂದನೇದು ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಸಪೋಸ್ ಈ ಸ್ಕ್ಯಾನ್ ಮಾಡಿದಾಗ ಏನಾದರೂ ತುಂಬ ಕಠಿಣವಾದ ತೊಂದರೆ ಇದೆ ಅಂದರೆ ಅದನ್ನು ನಾವು ಕಾನೂನುಬದ್ಧವಾಗಿ 20 ವಾರದ ಒಳಗೆ ತೆಗಿಸ್ಬೋದು. ಮತ್ತು ಬೇರೆ ತೊಂದರೆಗೆ ಟ್ರೀಟ್ಮೆಂಟ್ ಅಂದರೆ ಚಿಕಿತ್ಸೆ ಮಾಡುವಂಥ ತೊಂದರೆ ಕಂಡು ಬಂದರೆ ನಾವು ಎಷ್ಟು ಬೇಗ ಚಿಕಿತ್ಸೆ ಮಾಡ್ತೇವೆ ಅಷ್ಟು ಒಳ್ಳೆಯದು. ಅದು ಒಂದು. ಇನ್ನು ನಾನು ನಿಮಗೆ ಓವರಾಲ್ ಆಗಿ ಹೇಳಿದೆ, ಈಗ ಹೃದಯ ಅಥವಾ ಎಲ್ಲ ಅಂಗಗಳು ಕೂಡ ಮೊದಲನೆಯ 3 ತಿಂಗಳಲ್ಲಿ ಡೆವಲಪ್ ಆಗ್ತದೆ ಅಂತ. ಹೃದಯ ಯೂಶ್ವಲಿ 3 ವಾರಕ್ಕೆ ಅಂದರೆ 21 ದಿನಕ್ಕೆ ಡೆವಲಪ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. 3 ವಾರ ಅವಳು ಪ್ರೆಗ್ನೆಂಟ್ ಇದ್ದೀನಿ ಅಂತ ಗೊತ್ತಾಗೋಕ್ಕಿಂತ ಮುಂಚೆನೇ ಅದು ಡೆವಲಪ್ ಆಗಲಿಕ್ಕೆ ಸ್ಟಾರ್ಟ್ ಆಗಿರ್ತದೆ. ಸೊ 3 ವಾರಕ್ಕೆ ಸ್ಟಾರ್ಟ್ ಆಗಿ
21 ದಿನಕ್ಕೆ ಸ್ಟಾರ್ಟ್ ಆಗಿ 7 ವಾರದಲ್ಲಿ ಅದು ಕಂಪ್ಲೀಟ್ ಆಗ್ತದೆ ಅಂದ್ರೆ 46 ದಿನ 49 ಡೇಸ್ 49 ದಿನಕ್ಕೆ ಕಂಪ್ಲೀಟ್ ಆಗ್ತದೆ ಸೊ ನಾವು ಸ್ಕ್ಯಾನ್ ಮಾಡಿದಾಗ ಸಾಮಾನ್ಯವಾಗಿ ಅಂದ್ರೆ ಈಗ ಸ್ತ್ರೀರೋಗ ತಜ್ಞರು ಸ್ಕ್ಯಾನ್ ಮಾಡ್ತಾರಲ್ಲ ಅವರಿಗೆ 6 ವಾರದಲ್ಲಿ ಹೃದಯದ ಬಡಿತ ಗೊತ್ತಾಗ್ತದೆ ಮಗುವಿಂದು ಅಂದ್ರೆ 6 ವಾರದಲ್ಲಿ ಸೊ ಅದಾದ ಮೇಲೆ ಈಗ ಮಗು ಬೆಳೆದ ಹಾಗೆ ಮಗು ದೊಡ್ಡದಾಗ್ತಾ ಹೋಗ್ತದೆ ಅದೇ ರೀತಿ ಹಾರ್ಟಿನ ಸೈಜಲ್ಲಿ ಕೂಡ ಅಂದರೆ ದೊಡ್ಡದಾಗ್ತಾ ಇದೆ ಸೊ ನಾವು 4 ಮತ್ತು 5 ತಿಂಗಳ ನಡುವೆ ಸ್ಕ್ಯಾನ್ ಮಾಡೋದ್ರಿಂದ ಮಗುವಿನ ಹಾರ್ಟಿಂದು ಡೆವಲಪ್ ಅದು ಗಾತ್ರ ಸ್ವಲ್ಪ ದೊಡ್ಡದಾಗಿರ್ತದೆ ನಮಗೆ ಕ್ಲಿಯರ್ ಆಗಿ ಕಾಣಿಸ್ತದೆ ಅಂದರೆ ನಾವು ಪ್ರತಿಯೊಂದು ಅಂದರೆ ಮೈನರ್ ಡಿಟೇಲ್ಸ್ ಅಂತ ಏನು ಹೇಳ್ತೇವೆ ಅದನ್ನು ಪ್ರತಿಯೊಂದು ಕ್ಲಿಯರ್ ಆಗಿ ನೋಡ್ಬೋದು ಇಲ್ಲಿ ಒಂದು ಪಿಕ್ಚರ್ ಕೂಡ ಇದೆ ಅದರದ್ದು ಇದನ್ನು 4 ರಿಂದ 5 ತಿಂಗಳ ನಡುವೆ ಮಾಡಿಸ್ಬೇಕು ನಾನು ಈಗಾಗಲೇ ಹೇಳಿದೆ ಇಲ್ಲಿ ಒಂದು ಪಿಕ್ಚರ್ ಇದೆ ಇದರಲ್ಲಿ ನಾವು ತಾಯಿಯ ಗರ್ಭಿಣಿ ಇರುವ ಮಹಿಳೆಯನ್ನ ಸ್ಕ್ಯಾನ್ ಮಾಡ್ತಾ ಇದ್ದೇವೆ ಸ್ಕ್ಯಾನ್ ಮಾಡಿ ಮಗುವಿನ ಹಾರ್ಟ್ ಅನ್ನು ನೋಡ್ತಾ ಇದ್ದೇವೆ ಸೊ ಅಲ್ಲಿ ನೀವು ರೈಟ್ ಅಂದ್ರೆ ಬಲಬದಿಯಲ್ಲಿ ನೋಡಬಹುದು ಹಾರ್ಟಿನ 4 ಚೇಂಬರ್ ಚೆನ್ನಾಗಿ ಡೆವಲಪ್ ಆಗಿದೆ ಎಷ್ಟು ಕ್ಲಿಯರ್ ಆಗಿ ಅದು ಹಾರ್ಟ್ ನಿಮಗೆ ಕಾಣ್ತಾ ಇದೆ ಅಂದ್ರೆ ಎದೆಯನ್ನ ನಾವು ಹೀಗೆ ಇದನ್ನ ಮಾಡಿಬಿಟ್ಟು ಹಾರ್ಟ್ ಅನ್ನ ಕ್ಲಿಯರ್ ಆಗಿ ಕಾಣ್ತಾ ಇದೆ ಮತ್ತೆ ಈ ಸೈಡ್ ಹಾರ್ಟ್ ಬೀಟ್ ಎಲ್ಲ ತೋರಿಸ್ತಾ ಇದೆ ಸೊ ಈ ರೀತಿಯಾಗಿ 4 ರಿಂದ 5 ತಿಂಗಳ ನಡುವೆ ಈ ಸ್ಕ್ಯಾನ್ ಅನ್ನು ಮಾಡೋದ್ರಿಂದ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿವರಗಳನ್ನು ಕೂಡ ನಾವು ಈ ಸ್ಕ್ಯಾನಿನ ಮುಖಾಂತರ ಕಂಡುಹಿಡಿಯಬಹುದು ಈ ಸ್ಕ್ಯಾನ್ ಅನ್ನು 5 ತಿಂಗಳ ಒಳಗೆ ಮಾಡಿಸಿದ್ರೆ ಏನಾದರೂ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಇದ್ರೆ ಅದನ್ನು ನಾವು ಕಾನೂನುಬದ್ಧವಾಗಿ ತೆಗೆಸಬಹುದು ಮತ್ತೆ ಕೆಲವೊಂದು ತೊಂದರೆಗಳಿಗೆ ಮಗು ಗರ್ಭದಲ್ಲಿರುವಾಗಲೇ ಅದಕ್ಕೆ ಟ್ರೀಟ್ಮೆಂಟ್ ಚಿಕಿತ್ಸೆ ಕೊಡಿಸಿ ಅದನ್ನು ಗುಣಪಡಿಸಬಹುದು ಮತ್ತೆ ನಾನು ಹೇಳಿದೆ ಹಾರ್ಟ್ 3 ವಾರದಿಂದ 7 ವಾರದವರೆಗೆ ಇದು ಕಂಪ್ಲೀಟ್ ಆಗಿರ್ತದೆ ಸೊ 7 ವಾರದ ಮೇಲೆ ಜಸ್ಟ್ ಗಾತ್ರದಲ್ಲಿ ಅಂದರೆ ಸೈಜಲ್ಲಿ ದೊಡ್ಡದಾಗ್ತಾ ಹೋಗ್ತದೆ ಆದ್ದರಿಂದ 4 ಮತ್ತು 5 ತಿಂಗಳ ನಡುವೆ ಮಾಡೋದ್ರಿಂದ ಅದು ಗಾತ್ರ ನಮಗೆ ಸಾಕಷ್ಟು ದೊಡ್ಡದಾಗಿರ್ತದೆ ಎಲ್ಲ ಡಿಟೇಲ್ಸನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ ಓಕೆ ಡಾಕ್ಟರ್ ಈ ಸ್ಕ್ಯಾನಿಂಗ್ನಿಂದ ಎಲ್ಲ ಹೃದಯದ ಕಾಯಿಲೆಗಳನ್ನು ಕಂಡುಹಿಡಿಬೋದಾ ಎಲ್ಲ ಅಂದರೆ ಆಲ್ಮೋಸ್ಟ್ 90% ಇನ್ಫ್ಯಾಕ್ಟ್ ಮೋರ್ ದೆನ್ 90% ಕಾಯಿಲೆಗಳನ್ನು ಕಂಡುಹಿಡಿಬಹುದು ಈ ಸ್ಕ್ಯಾನನ್ನು ಮಾಡೋದು ಮೇನ್ ಉದ್ದೇಶ ಏನಂದರೆ ನಾವು ಅತ್ಯಂತ ಕಠಿಣವಾದ ತೊಂದರೆಗಳನ್ನು ಕಂಡುಹಿಡಿಯಬಹುದು ಅತ್ಯಂತ ಕಠಿಣ ಅಂದರೆ ಏನು ಈಗ ಆ ತೊಂದರೆ ಇದ್ದರೆ ಮಗುವಿಗೆ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದೆ ಆ ಮಗು ಹುಟ್ಟಿದ ಮೇಲೆ ಅದು ಬೇರೆ ಮಕ್ಕಳ ತರಹ ಜೀವನ ಶೈಲಿ ಮಾಡಲಿಕ್ಕಾಗಲ್ಲ ಸೊ ಅಂಥ ಪ್ರಾಬ್ಲಮ್ಮನ್ನು ಕಂಡುಹಿಡಿದ್ರು ಇದರ ಉದ್ದೇಶ ಸೊ ಅಂಥ ಪ್ರಾಬ್ಲಮ್ಮನ್ನು ಎಲ್ಲವನ್ನು ಆಲ್ಮೋಸ್ಟ್ ಎಲ್ಲವನ್ನು ಕೂಡ ಈ ಸ್ಕ್ಯಾನಿನಿಂದ ಕಂಡುಹಿಡಿಯಬಹುದು ಓಕೆ ಡಾಕ್ಟರ್ ಕಂಡುಹಿಡಿದ ತಕ್ಷಣವೇ ನಾವು ಏನು ಚಿಕಿತ್ಸೆ ಪ್ರಾರಂಭ ಮಾಡಬೇಕಾ ಅಥವಾ ಒಂದು ಸ್ವಲ್ಪ ಸಮಯ ಬಿಟ್ಟು ನಾವು ಚಿಕಿತ್ಸೆ ಮಾಡ್ಬೋದು ಏನಾದರೂ ಪ್ರಾಬ್ಲಮ್ ಆಗುತ್ತಾ ವೆಯ್ಟ್ ಮಾಡಿದರೆ ಈ ಕಾಯಿಲೆ ಕಂಡುಹಿಡಿದ ಮೇಲೆ ಅಂದರೆ ಕಂಡು ಬಂದ ಮೇಲೆ ಅದು ಯಾವ ಥರ ಕಾಯಿಲೆ ಇದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ ಈಗ ನಾನು ಹೇಳಿದೆ ತುಂಬ ಸರಳವಾದ ತೊಂದರೆ ಇರ್ತದೆ ಹಾರ್ಟಲ್ಲಿ ಹೋಲ್ ಇರ್ತದೆ ಅಂತ ಸಪೋಸ್ ಚಿಕ್ಕ ಹೋಲ್ ಇದ್ದರೆ ಅದಕ್ಕೆ ಎಂಥ ಟ್ರೀಟ್ಮೆಂಟೇ ಬೇಕಾಗಲ್ಲ ಮಗು ಬೆಳೆದ ಹಾಗೆ ಅದು ಹಾರ್ಟಿಂದ ಟಿಶ್ಯೂ ಕೂಡ ಬೆಳೆದು ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗ್ತದೆ ಆದರೆ ಮತ್ತೆ ಇನ್ನು ವಾಲು ಚಿಕ್ಕದಿದ್ದರೆ ಸ್ವಲ್ಪ ಮಟ್ಟಿಗೆ ಚಿಕ್ಕದಿದ್ದರೆ ಅದು ಕೂಡ ಮಗು ಬೆಳೆದ ಹಾಗೆ ದೊಡ್ಡದಾಗ್ತದೆ ಕೆಲವು ಇನ್ನು ಕೆಲವು ತೊಂದರೆಗಳು ಅಂದರೆ ತುಂಬ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಇದ್ದರೆ ಅಥವಾ ಮಗುವಿಗೆ ಪದೇ ಪದೇ ಇನ್ಫೆಕ್ಷನ್ ಆಗಿ ನಿಮೋನಿಯಾ ಆಗಿ ವೇಟ್ ಅಂದರೆ ತೂಕದ ಏರ್ತಾ ಇಲ್ಲ ಬೆಳವಣಿಗೆ ಆಗ್ತಾ ಇಲ್ಲ ಮಗು ಬೇರೆ ಮಕ್ಕಳ ಥರ ಆಟ ಆಡಲು ಕಷ್ಟವಾಗ್ತಾ ಇದೆ ಸೊ ಅಂಥ ಮಕ್ಕಳಿಗೆ ನಾವು ಬೇಗ ಚಿಕಿತ್ಸೆ ಕೊಡಬೇಕಾಗ್ತದೆ ಸೊ ನಾವು ಯಾವ ಟೈಮಲ್ಲಿ ಚಿಕಿತ್ಸೆ ಕೊಡಬೇಕು ಅಂತ ಇದೇ ಟೈಮ್ ಅಂತ ಹೇಳಲಿಕ್ಕಾಗಲ್ಲ ನಾವು ಫಸ್ಟು ಮಗುವನ್ನು ನೋಡಬೇಕು ಅದರ ಲಕ್ಷಣಗಳನ್ನು ಅದೆಲ್ಲ ನೋಡಿ ಅದು ಎಕ್ಸಾಮಿನೇಷನ್ ಮಾಡಿ ಸ್ಕ್ಯಾನ್ ಮಾಡಿ ಹೇಳಬೇಕಾಗ್ತದೆ ಅಂದರೆ ಈ ಕಾಯಿಲೆಗೆ ಈ ಚಿಕಿತ್ಸೆ ಬೇಕು ಈ ಟೈಮಿಗೆ ಬೇಕು ಅಥವಾ ಏನು ಚಿಕಿತ್ಸೆ ಬೇಡವ ಅದು ಪ್ರತಿಯೊಂದು ಕಾಯಿಲೆಗೆ ಬೇರೆ ಬೇರೆ ಆಗಿರ್ತದೆ ಓಕೆ ಈ ಕಾಯಿಲೆಗೆ ಚಿಕಿತ್ಸೆಗಳ ಬಗ್ಗೆ ಹೇಳ್ಬೋದಾ ಈಗ ಚಿಕಿತ್ಸೆ ಅಂದರೆ ಮತ್ತೆ ಅದೇ ರಿಪೀಟ್ ಆಗ್ತಾ ಇದೆ ಅದು ಯಾವ ಥರ ಕಾಯಿಲೆ ಇದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ ಎಲ್ಲ ಹೃದಯದ ಕಾಯಿಲೆಗಳು ಅಪಾಯಕಾರಿ ಅಲ್ಲ ಈ ಮಾತು ಬಹಳ ಬಹಳ
ಮಹತ್ವದ ಮಾತು. ಇದನ್ನು ಎಲ್ಲ ವೀಕ್ಷಕರು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಬೇಕು. ತುಂಬ ಅಂದರೆ ಸ್ವಲ್ಪ ಪ್ರಮಾಣದ ಕಾಯಿಲೆಗಳಿಗೆ ಮಾತ್ರ ಶಸ್ತ್ರಚಿಕಿತ್ಸೆ ಅಥವಾ ಓಪನ್ ಹಾರ್ಟ್ ಸರ್ಜರಿ ಅಥವಾ ತೆರೆದ ಹೃದಯದ ಚಿಕಿತ್ಸೆ ಬೇಕಾಗ್ತದೆ. ಇನ್ನು ಸಿಂಪಲ್ ಪ್ರಾಬ್ಲಮನ್ನು ನಾವು ಸರ್ಜರಿ ಶಸ್ತ್ರಚಿಕಿತ್ಸೆ ಇಲ್ಲದೆ ಅನಸ್ತೀಷಿಯಾ ಇಲ್ಲದೆ ಈವನ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೂಡ ಅಂದರೆ ರಕ್ತ ಕೊಡಲಾರ್ದೇ ನಾವು ಕ್ಲೋಸ್ ಮಾಡ್ಬೋದು. ಇದನ್ನು ಕ್ಯಾತ್ಲ್ಯಾಬಲ್ಲಿ ನಾವು ಕ್ಲೋಸ್ ಮಾಡ್ಬೋದು. ಇದಕ್ಕೆ ನಾವು ಇಂಟರ್ವೆನ್ಷನ್ ಅಂತ ಹೇಳ್ತೇವೆ. ಈಗ ಇಂಟರ್ವೆನ್ಷನ್ ಅಂದರೆ ಏನು? ಇದು ಹೃದಯದ ಕಾಯಿಲೆ ಇದೆ, ಅದನ್ನು ನಾವು ಬಿಟ್ಟರೆ ಮಗುವಿನ ಡೆತ್ ಆಗುತ್ತೆ. ಸೊ ಇವೆರಡು ಕಾಯಿಲೆ ಮತ್ತು ಡೆತ್ ಅಂದರೆ ಡಿಸೀಸ್ ಮತ್ತು ಡೆತ್ ನಡುವೆ ಬಂದು ನಾವು ಅದನ್ನು ಇಂಟರ್ವೀನ್ ಮಾಡೋದು, ಅದರ ಮಧ್ಯದಲ್ಲಿ ಬರೋದು. ಸೊ ಅದಕ್ಕೆ ಇಂಟರ್ವೆನ್ಷನ್ ಅಂತ ಅಂತೇವೆ. ಸಪೋಸ್ ನಾವು ಆ ಡಿಸೀಸನ್ನ ಹಾಗೆ ಬಿಟ್ಟರೆ ಅದು ಸಾವಿನ ದವಡೆಗೆ ಕರ್ಕೊಂಡು ಹೋಗ್ತದೆ. ಸೊ ಅವೆರಡರ ಮಧ್ಯದಲ್ಲಿ ಬಂದು ಅದನ್ನು ನಾವು ತಡೆಗಟ್ಟುವುದು, ಇದಕ್ಕೆ ನಾವು ಇಂಟರ್ವೆನ್ಷನ್ ಅಂತ ಹೇಳ್ತೇವೆ. ಸೊ ಇದನ್ನು ಮಾಡುವುದರ ಮುಖಾಂತರ ನಾವು ಇದನ್ನು ತಡೆಗಟ್ಟಬಹುದು. ಈಗ ನೋಡಿ, ಇಲ್ಲಿ ಒಂದು ಪಿಕ್ಚರ್ ಇದೆ, ಮಗುವಿನ ಪಿಕ್ಚರು, ಅದರಲ್ಲಿ ರಕ್ತನಾಳಗಳು ಮಧ್ಯದ ಪಿಕ್ಚರ್ ನೋಡಿ, ಅದರಲ್ಲಿ ರಕ್ತನಾಳಗಳು ಕಾಣ್ತಾ ಇದೆ, ಎರಡು ಕೆಂಪು ಮತ್ತು ಬ್ಲೂ. ಸೊ ತೊಡೆಯಲ್ಲಿಯ ಒಂದು ರಕ್ತನಾಳವನ್ನು ನಾವು ಸೂಜಿ ಥರ ಒಂದು ನೀಡಲ್ಲಿಂದ ಪಂಕ್ಚರ್ ಮಾಡಿ ಅಲ್ಲಿ ಇದನ್ನು ಮಾಡಿ ಒಂದು ಟ್ಯೂಬ್, ಚಿಕ್ಕ ಟ್ಯೂಬನ್ನು ಆ ರಕ್ತನಾಳಕ್ಕೆ ಹೋಗಿಸಿ ಹಾರ್ಟಿಗೆ ತಲುಪ್ತೇವೆ. ಅಂದರೆ ಅದನ್ನು ತಲುಪ್ತೇವೆ, ಈ ಕಡೆ ದೊಡ್ಡದರಲ್ಲಿ ತೋರಿಸಿದ್ದಾರೆ ನೋಡಿ, ಕ್ಯಾಥೆಟರ್ ಅಂತ ಹೇಳ್ತೇವೆ, ಅಲ್ಲಿ ಹೋಗಿ ಹಾರ್ಟಿಗೆ ತಲುಪ್ತೇವೆ. ಸೊ ನಾವು ಇದರಲ್ಲಿ ಹಾರ್ಟ್ ಓಪನ್ ಮಾಡಲ್ಲ, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೊಡಲ್ಲ, ಅನಸ್ತೀಷಿಯ ಕೊಡಲ್ಲ, ಜಸ್ಟ್ ತೊಡೆಯ ಒಂದು ಭಾಗದಲ್ಲಿ ಒಂದು ಪ್ರಿಕ್ ಇಂಜೆಕ್ಷನ್ ಮಾಡಿದವ್ರ ಥರ. ಸೊ ಇದನ್ನು ಮಾಡಿ ನಾವು ಹಾರ್ಟಿಗೆ ತಲುಪಿ ಹಾರ್ಟಲ್ಲಿ ಹೋಲ್ ಇದ್ದರೆ ಹೋಲ್ ಕ್ಲೋಸ್ ಮಾಡ್ತೇವೆ, ವಾಲು ಚಿಕ್ಕದಿದ್ದರೆ ವಾಲು ದೊಡ್ಡದು ಮಾಡ್ತೇವೆ. ಸೊ ಆಲ್ಮೋಸ್ಟ್ ಎಲ್ಲ ತೊಂದರೆಗಳನ್ನು ನಾವು ಇಂಟರ್ವೆನ್ಷನ್ ಮುಖಾಂತರ ಮಾಡಬಹುದು. ಸೊ ಪಾಲಕರು ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳುವಂಥ ತಲೆಬಿಸಿ ಬೇಡ. ಇಲ್ಲಿ ಇನ್ನೊಂದು ಪಿಕ್ಚರ್ ಬರ್ತಾ ಇದೆ, ಇದರಲ್ಲಿ ನಾವು ಬೇರೆ ಬೇರೆ ಥರ ಬಟನ್ಸ್ ನೋಡ್ತಾ ಇದ್ದೇವೆ. ಇದಕ್ಕೆ ನಾವು ಮೆಡಿಕಲ್ ಟರ್ಮಲ್ಲಿ ಡಿವೈಸ್ ಅಂತ ಹೇಳ್ತೇವೆ. ಸೊ ಇದೆಲ್ಲ ಡಿವೈಸಸ್ಸು ಬೇರೆ ಬೇರೆ ಥರದ ರಂಧ್ರಗಳನ್ನು ಅಂದರೆ ಹೃದಯದಲ್ಲಿರುವ ಹೋಲ್ಸನ್ನು ಮುಚ್ಚಲಿಕ್ಕೆ ಯೂಸ್ ಮಾಡುವಂಥದ್ದು ರಂಧ್ರಗಳು. ಇವು ನಿಮಗೆ ಪಿಕ್ಚರಲ್ಲಿ ದೊಡ್ಡದು ಕಾಣ್ತಾ ಇದೆ, ಬಟ್ ಇದು ನಮ್ಮ ಉಗುರು ಅಂದರೆ ಉಗುರಲ್ಲ, ಇದು ಬೆರಳು ಇಷ್ಟು ಇಷ್ಟು ಮಾತ್ರ ಇರ್ತದೆ ಇದು ಸೈಜು. ಸೊ ಅದು ಮಗುವಿನ ಅದು ಕ್ಯಾಥೆಟರ್ ತೋರಿಸಿದ್ವಲ್ಲ, ಅದರ ಮೂಲಕ ಇದನ್ನು ಚಿಕ್ಕ ಬಟನನ್ನು ಹಾಕಿ ಹಾರ್ಟಿಗೆ ತಲುಪಿ ಅಲ್ಲಿ ಅದನ್ನು ಬಿಟ್ಟು ಅದನ್ನು ಕ್ಲೋಸ್ ಮಾಡ್ತೇವೆ. ಸೊ ಈ ರೀತಿ ಮಾಡುವುದರಿಂದ, ಈ ರೀತಿ ಹೋಲ್ ಕ್ಲೋಸ್ ಮಾಡುವುದರಿಂದ ಆಮೇಲೆ ಕ್ಲೋಸ್ ಮಾಡಿದ ಮೇಲೆ ಮಗುವಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಯಾರಿಗೂ ಗೊತ್ತಾಗಲ್ಲ, ಯಾಕಂದರೆ ಇದು ಇರಲ್ಲ, ಸ್ಕಾರ್ ಇರಲ್ಲ, ಆಯಿತಾ. ಮತ್ತು ಮಗು ನಿಯರ್ ನಾರ್ಮಲ್ ಅಂದರೆ ನಾರ್ಮಲ್, ಇನ್ಫ್ಯಾಕ್ಟ್ ನಿಯರ್ ನಾರ್ಮಲ್ ಅಲ್ಲ, ನಾರ್ಮಲ್ ಥರನೇ ಜೀವನ ಮಾಡಬಹುದು. ಇದರಿಂದ ಯಾವ ತೊಂದರೆಯೂ ಇಲ್ಲ. ಜಸ್ಟ್ ಇದು ಒಂದು ಹಾಫ್ ಆನ್ ಅವರ್ ಟು ಒನ್ ಅವರ್ ಪ್ರೊಸೀಜರ್. ಜಸ್ಟ್ ಈಗ ನಾವು ವ್ಯಾಕ್ಸಿನೇಷನ್ಗೆ ಲಸಿಕೆ ಆಗಲಿಕ್ಕೆ ಹೇಗೆ ಇಂಜೆಕ್ಷನ್ ಮಾಡ್ಕೊಳ್ತೀವಲ್ಲ, ಅದೇ ಥರ ಇಂಜೆಕ್ಷನ್ ಕೊಟ್ಟು ಮಾಡುವಂಥ ಪ್ರೊಸೀಜರ್. ಸೊ ಮಾಡಿಸಿ ಅವತ್ತೆ ಅಥವಾ ನಾಳೆ ಮನೆಗೆ ಹೋಗಬಹುದು. ಸೊ ಅಷ್ಟು ಸಿಂಪಲ್ ಪ್ರೊಸೀಜರ್. ಈ ಡೈಗ್ರಾಮಲ್ಲಿ ನಾವು ಬೇರೆ ಬೇರೆ ಶೇಪ್ ಕ್ಯಾಥೆಟರ್ ಅಂದರೆ ತೊಡೆಯ ಮೂಲಕ ಹೋಗುವಂತಹ ಸಾಧನ, ಅದಕ್ಕೆ ಕ್ಯಾಥೆಟರ್ ಅಂತೀವಿ, ಚಿಕ್ಕ ಟ್ಯೂಬ್. ಸೊ ಈ ಥರ ಯೂಸ್ ಮಾಡ್ಕೊಳ್ತೀವಿ. ಮತ್ತು ಇನ್ನು ವಾಲ್ವ್ ಎಲ್ಲ ಚಿಕ್ಕದಿದ್ದರೆ ಅದಕ್ಕೆ ನಾವು ಇಲ್ಲಿ ನೋಡಿ ಈ ಡೈಗ್ರಾಮಲ್ಲಿ ಇದು ಹೃದಯದ ಮಹಾಧಮನಿ, ಹೃದಯದಿಂದ ಬರುವ ಮಹಾಧಮನಿ ಅಥವಾ ಬ್ಲಡ್ ವೆಸಲ್ ಅಯೋಟ ಅಂತ ಹೇಳ್ತೇವೆ. ಅಲ್ಲಿ ಮಧ್ಯದಲ್ಲಿ ಚಿಕ್ಕ ಸೈಜ್ ಉಂಟು, ಅದು ಸೈಜು ತುಂಬ ನಾರ್ಮಲಿ ಅದು ಅಷ್ಟೇ ಸೈಜಿಂದ ಕೆಳಗೆ ಹೋಗಬೇಕು, ಮಧ್ಯದಲ್ಲಿ ಚಿಕ್ಕದಾಗಿದೆ, ಆಯಿತಾ. ಇದು ಕೆಲವೊಂದು ಮಕ್ಕಳಲ್ಲಿ ಇನ್ನೂ ಚಿಕ್ಕದಿರುತ್ತೆ, ಅಂದರೆ ಜಸ್ಟ್ ಒಂದು ಸೂಜಿ ಹಾಕುವಷ್ಟು ಚಿಕ್ಕದಿರೋ ಸಾಧ್ಯತೆಗಳಿರುತ್ತೆ. ಸೊ ಈ ಥರ ಪ್ರಾಬ್ಲಮ್ ಇದ್ದ ಮಕ್ಕಳು ಆಲ್ಮೋಸ್ಟ್ ಶಾಕ್ ಅಂದರೆ ಜೀವನೇ ಇರಲ್ಲ ಮಕ್ಕಳಿಗೆ, ಆ ಥರ ಪ್ರೆಸೆಂಟ್ ಮಾಡ್ತಾರೆ. ಅವ್ರಿಗೆ ವೆಂಟಿಲೇಟರ್ ಬೇಕಾಗ್ತದೆ, ಸೊ ಎಲ್ಲ ಇಂಜೆಕ್ಷನು ಅದು ಇದು ಕೊಡಬೇಕಾಗ್ತದೆ. ಬಟ್ ಎಲ್ಲಿವರೆಗೆ ನಾವು ಇದನ್ನು ಟ್ರೀಟ್ ಮಾಡಲ್ವೋ ಅಲ್ಲಿವರೆಗೆ ಆ ಮಗು ಸರಿ ಹೋಗಲ್ಲ. ಸೊ ಅಂಥ ಸಂದರ್ಭದಲ್ಲಿ ಈಗ ನಾವು ಸೂಜೆಗೆ ಒಂದು ದಾರವನ್ನು ಪೋಣಿಸಿದಷ್ಟು ಆ ಜಾಗಕ್ಕೆ ಹೋಗಿ ಅಲ್ಲಿ ಒಂದು ವೈರ್ ಪಾಸ್ ಮಾಡಿ, ಇವನ್ ಕ್ಯಾಥೆಟರ್ ಅಲ್ಲ ವೈರ್ ಅಂದರೆ ಒಂದು ಕೂದಲ ಎಳೆಯಷ್ಟು ವೈರನ್ನು ಅದರ ಮೇಲೆ ಪಾಸ್ ಮಾಡಿ
ಅದರ ಮೇಲೆ ಬಲೂನ್ ಹಾಕಿ ಅದನ್ನು ನಾವು ದೊಡ್ಡದು ಮಾಡ್ತೇವೆ. ಸೊ ಹಾಗೆ ಮಾಡೋದ್ರಿಂದ ಮಗುವಿನ ರಕ್ತ ಸಡನ್ ಆಗಿ ಚೆಕ್ ಅಂತ ಓಪನ್ ಆಗಿಬಿಟ್ಟೋದು, ಓಪನ್ ಆಗಿಬಿಟ್ಟು ರಕ್ತ ಹರಿಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಸೊ ಮಗು ಆಟೋಮೆಟಿಕ್ ಆಗಿ ಹುಷಾರಾಗ್ತದೆ. ಸೊ ಇಲ್ಲಿ ಕೆಲವೊಂದು ಪಿಕ್ಚರಲ್ಲಿ ನಾನು ಇದನ್ನು ತೋರಿಸ್ತೇನೆ ನಿಮಗೆ, ಬಲೂನ್ ಹಾಕಿ ನಾವು ದೊಡ್ಡದನ್ನು ಮಾಡೋದನ್ನು ಕೂಡ ತೋರಿಸ್ತೆ ಇದರಲ್ಲಿ. ಓಕೆ, ಸೊ ಈ ರೀತಿ ನಾವು ಇಂಟರ್ವೆನ್ಷನಿಂದ ತುಂಬ ಅಂದರೆ ಹೆಚ್ಚು ತೊಂದರೆಗಳನ್ನು, ಹೃದಯದ ಕಾಯಿಲೆಗಳನ್ನು ಸರಿಪಡಿಸಬಹುದು. ಓಕೆ, ಹಾಗೆ ಡಾಕ್ಟರ್, ಈ ಎಲ್ಲ ಈ ಕಾಯಿಲೆಗಳನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದಾ? ಇದು ಅಗೇನ್ ಯಾವ ಥರ ಕಾಯಿಲೆ ಇದೆ ಅಂತ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಹೆಚ್ಚಾನೆಚ್ಚು ಕಾಯಿಲೆಗಳನ್ನು ಎಸ್ ಗುಣಪಡಿಸಬಹುದು. ಇನ್ನು ಕೆಲವು ಕಾಯಿಲೆಗಳಿಗೆ ಯಾವುದಕ್ಕೆ ಓಪನ್ ಹಾರ್ಟ್ ಸರ್ಜರಿ ಬೇಕಾಗ್ತದೆ ಅಂದರೆ ತೆರೆದ ಹೃದಯದ ಚಿಕಿತ್ಸೆ ಬೇಕಾಗ್ತದೆ. ಅವು ಯೂಶ್ವಲಿ ತುಂಬ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಇರ್ತದೆ. ಅದಕ್ಕೆ ನಾವು ಮಗುವಿನ ಇಲ್ಲಿ ಬರುವ ಬೋನನ್ನು ಅಂದರೆ ಎಲುಬನ್ನು ಕೊಯ್ದು ಹೃದಯವನ್ನು ಓಪನ್ ಮಾಡಿ, ಹೃದಯವನ್ನು ಅರೆಸ್ಟ್ ಅಂದರೆ ಸ್ಟಾಪ್ ಮಾಡಿ ಅದನ್ನು ಮಷಿನ್ ಮೇಲೆ ಇಟ್ಟು, ನಾವು ಕಾರ್ಡಿಯೋ ಪಲ್ಮರಿ ಬೈಪಾಸ್ ಅಂತ ಹೇಳ್ತೇವೆ, ಆ ಮಷಿನ್ ಮೇಲೆ ಇಟ್ಟು ಅಲ್ಲಿ ಸರ್ಜನ್ ಅದನ್ನು ಏನು ತೊಂದರೆ ಇದೆ ಅದನ್ನು ಕರೆಕ್ಟ್ ಮಾಡಿ ಮತ್ತೆ ಕ್ಲೋಸ್ ಮಾಡಿ ಅದು ಬರ್ತಾರೆ. ಸೊ ಸ್ವಲ್ಪ ಅತ್ಯಂತ ಸ್ವಲ್ಪ ಪ್ರಮಾಣದ ಈ ಥರ ಕಾಂಪ್ಲೆಕ್ಸ್ ಇರುವ ಪ್ರಾಬ್ಲಮ್ನ ನಾವು ಟ್ರೀಟ್ ಮಾಡ್ತೇವೆ, ಬಟ್ ಅದನ್ನು ಕಂಪ್ಲೀಟಾಗಿ ಮಾಡಲಿಕ್ಕೆ ಆಗಲ್ಲ. ಈಗ ನೋಡಿ, ಒಂದು ಕನ್ನಡಿ ಇದೆ ನಿಮ್ಮ ಹತ್ರ, ಅದು ಕೆಳಗೆ ಬಿದ್ದು ಒಡೆದ್ರೆ ಅದು ನಾವು ಗಮ್ ಹಾಕಿ ಜೋಡಿಸಿದ್ರೆ ಅದು ನಾರ್ಮಲ್ ಕನ್ನಡಿ ಆಗಲ್ಲ. ಸೊ ಅದೇ ಥರ ನಾವು ಆಲ್ಮೋಸ್ಟ್ ನಾರ್ಮಲ್ಗೆ ಮಾಡ್ತೇವೆ, ಬಟ್ ಪೂರ್ತಿ ಹೊಸ ಕನ್ನಡಿ ಥರ ಹೊಸ ಹೃದಯನ ಮಾಡಲಿಕ್ಕಾಗಲ್ಲ. ಬಟ್ ಈ ಥರ ಮಾಡೋದು, ಈ ಥರ ಸಿಚುವೇಶನ್ ಆಗೋದು ಅತ್ಯಂತ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ. ಆದರೆ ಹೆಚ್ಚಾನೆಚ್ಚು ತೊಂದರೆಗಳಿಗೆ ನಾವು ಆಲ್ಮೋಸ್ಟ್ ಸಂಪೂರ್ಣವಾಗಿ ಗುಣಪಡಿಸಬಹುದು. ಓಕೆ, ಹಾಗೆ ಡಾಕ್ಟರ್, ಈ ಕಾಯಿಲೆಗೆ ಚಿಕಿತ್ಸೆಯನ್ನು ಪಡೆದುಕೊಂಡ ಮಕ್ಕಳು ಅದರ ನಂತರ ಅಂದರೆ ಬೇರೆ ಮಕ್ಕಳ ಥರನೇ ಜೀವನ ಶೈಲಿಯನ್ನು ನಡೆಸಬಹುದು? ಆಟವಾಗಿರ್ಬೋದು, ಪಾಠ ಆಗಿರ್ಬೋದು, ಯಾವುದೇ ವಿಷಯ ಆಗಿದ್ರು ಕೂಡ. ಓಕೆ, ಹೆಚ್ಚಾನೆಚ್ಚು ಮಕ್ಕಳು ಅಂದರೆ ಇದು ಕರೆಕ್ಟ್ ಟೈಮಲ್ಲಿ ಬೇಗ ಡೈಗ್ನೋಸ್ ಆದರೆ, ಕಂಡು ಬಂದರೆ ಅದಕ್ಕೆ ಸೂಕ್ತವಾದ ಟೈಮಲ್ಲಿ ಸರಿಯಾದ ಪರಿಹಾರ ಮಾಡಿದರೆ ಹೆಚ್ಚಾನೆಚ್ಚು ಮಕ್ಕಳು ನಿಯರ್ ನಾರ್ಮಲ್ ಜೀವನ, ಬೇರೆ ಮಕ್ಕಳ ಥರ ಆಟ ಆಡ್ಬೋದು, ಓದ್ಬೋದು, ಮತ್ತು ಇನ್ನು ಬೇರೆ ಮಕ್ಕಳ ಥರನೇ ಎಲ್ಲ ಆ್ಯಕ್ಟಿವಿಟೀಸನ್ನು ಮಾಡಬಹುದು. ಬಟ್ ಒಂದು ವೇಳೆ ಅದು ಹಾರ್ಟ್ ಪ್ರಾಬ್ಲಮ್ ಸ್ವಲ್ಪ ಅಂದರೆ ತೊಂದರೆಗಳಾಗಿ ಅಂದರೆ ಕಾಂಪ್ಲೆಕ್ಸ್, ಅದರಿಂದ ಏನಾದರೂ ಏನಂತಾರೆ ಈಗ ಕಾಂಪ್ಲೆಕ್ಸಿಟಿ ಆದರೆ ಅದು ಬಿಟ್ಟು ನೆಗ್ಲೆಕ್ಟ್ ಮಾಡಿ ಅಥವಾ ಪೇರೆಂಟ್ಸ್ಗೆ ಅದ್ರ ಬಗ್ಗೆ ಅರಿವೇ ಇರೋದಿಲ್ಲ, ಹಾಗಾಗಿ ಲೇಟಾಗಿ ಬಂದರೆ ಅದರಲ್ಲಿ ಸ್ವಲ್ಪ ತೊಂದರೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆಗಳಿದೆ. ಆ ಮಕ್ಕಳಲ್ಲಿ ಸ್ವಲ್ಪ ಬೇರೆ ಮಕ್ಕಳಿಗೆ ಹೋಲಿಸಿದರೆ ಸ್ವಲ್ಪ ಹಿಂದೆ ಅಂದರೆ ಆ ಮಕ್ಕಳು ಬ್ಯಾಕ್ ಇರಲಿಕ್ಕೆ ಕಾರಣಗಳಿದೆ. ಆದರೆ ನಾವು ನೆನಪಿಟ್ಟುಕೊಳ್ಳಬೇಕಾದ ವಿಷಯ ಏನಂದರೆ, ನಾವು ಸೂಕ್ತ ಟೈಮಲ್ಲಿ ಸರಿಯಾದ ಟ್ರೀಟ್ಮೆಂಟ್ ತಕ್ಕೊಂಡ್ರೆ ಆಲ್ಮೋಸ್ಟ್ ಹೃದಯ ಕಾಯಿಲೆ ಇರೋ ಮಕ್ಕಳು ಬೇರೆ ಮಕ್ಕಳ ಥರ ಜೀವನ ಶೈಲಿ ನಡೆಸಬಹುದು. ಮತ್ತು ಅವರ ಜೀವಾವಧಿಯಲ್ಲಿ ಅಂದರೆ ಲೈಫ್ ಸ್ಪ್ಯಾನಲ್ಲಿ ಎಂತಹ ವ್ಯತ್ಯಾಸ ಕೂಡ ಆಗೋದಿಲ್ಲ. ಹಾಗೆ ಡಾಕ್ಟರ್, ಮಕ್ಕಳ ಆಹಾರ ಪದ್ಧತಿಯಲ್ಲಿ ಕೂಡ ಆಗಿರ್ಬೋದು, ಏನಾದರೂ ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿದರೆ ಇವರಿಗೆ ಆಹಾರ ಪದ್ಧತಿ ಹೇಗೆ ಇರ್ತದೆ? ಆ್ಯಕ್ಚುಲಿ ಇದು ತುಂಬ ಪಾಲಕರು ಇದ್ರ ಬಗ್ಗೆ ಕೇಳ್ತಾರೆ, ಮೇಡಮ್ ನಾವೇನಾದರೂ ಅಂದರೆ ಈಗ ತಾಯಿ ಹಾಲು ಕುಡಿಸ್ತಾ ಇದ್ರೆ ಮೇಡಮ್ ನಾವೇನಾದರೂ ತಿನ್ನಬಾರ್ದ ಅಥವಾ ಏನು ಕೆಟ್ಟದ್ದು ಹಾಗೆ ಅಂತ. ಅಥವಾ ತಾಯಿ ಗರ್ಭಿಣಿ ಇರಬೇಕು ಅಂದರೆ ಗರ್ಭಿಣಿಯರೇ ಕೇಳ್ತಾ ಇರ್ತಾರೆ ಮಗುವಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂದರೆ ಮೇಡಮ್ ಏನಾದರೂ ತಿನ್ನಬಾರ್ದ ಅಥವಾ ಏನು ಬೆಡ್ ರೆಸ್ಟೇ ಬೇಕಾ, ಸಾಮಾನ್ಯವಾಗಿ ಕೇಳುವಂಥದ್ದು. ಬಟ್ ಯೂಶ್ವಲಿ ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಆಹಾರ ಪದ್ಧತಿಯಲ್ಲಿ ಮಕ್ಕಳಿಗೆ ಎಂಥ ವ್ಯತ್ಯಾಸ ಇಲ್ಲ, ಸಾಮಾನ್ಯವಾಗಿ ಇಲ್ಲ. ಆದರೆ ಏನೇ ಹಾರ್ಟ್ ಪ್ರಾಬ್ಲಮ್ ಇದ್ದು ಅಥವಾ ಹಾರ್ಟಿನ ಸೈಜಲ್ಲಿ ಸ್ವಲ್ಪ ವ್ಯತ್ಯಾಸ ಇದ್ದರೆ ಅಥವಾ ಹಾರ್ಟಿನ ಫಂಕ್ಷನಲ್ಲಿ ಏನಾದರೂ ಕೆಲಸದಲ್ಲಿ ಸ್ವಲ್ಪ ಕಡಿಮೆ ಇದ್ದರೆ ಅಂತಹ ಮಕ್ಕಳಿಗೆ ಸ್ವಲ್ಪ ಉಪ್ಪಿನ ಅಂಶ ಕಡಿಮೆ, ಸ್ವಲ್ಪ ಜಿಡ್ಡಿನ ಪದಾರ್ಥ ಕಡಿಮೆ ಕೊಟ್ಟರೆ ಒಳ್ಳೆಯದು. ಈಗ ಸಾಮಾನ್ಯವಾಗಿ ನಾವು ಮನೆಯಲ್ಲಿ ಏನು ಮಾಡ್ತೀವಲ್ಲ, ಅಷ್ಟು ಅಡುಗೆಯಲ್ಲಿ ನಾವು ಎಷ್ಟು ಹಾಕ್ತೀವಿ ಅಷ್ಟು ಕೊಟ್ಟರೆ ಸಾಕು. ಈಗ ಹೆಚ್ಚಾನೆಚ್ಚು ಉಪ್ಪಿನಕಾಯಿ, ಸ್ನ್ಯಾಕ್ಸ್, ಕುರ್ಕುರೆ, ಲೇಸ್ ಇದೆಲ್ಲ ಈ ಥರದ್ದು ಬೇಡ. ಬಟ್ ಮನೆಯಲ್ಲಿ ಏನು ಮಾಡ್ತೇವೆ ಅದು ಕೊಟ್ಟರೆ
ಪರ್ಟಿಕ್ಯುಲರ್ ಆಗಿ ಈ ಫುಡ್ ಬೇಡ ಈ ಫುಡ್ ಬೇಕು ಅಂತ ಎಂತ ವ್ಯತ್ಯಾಸ ಇಲ್ಲ. ಓಕೆ ಡಾಕ್ಟರ್, ಈಗ ಒಂದು ಮಗುವಿಗೆ ಹೃದಯದ ಕಾಯಿಲೆ ಇರ್ತದೆ, ಮುಂದಿನ ಅಂದ್ರೆ ಮುಂದೆ ಹುಟ್ಟುವಂತಹ ಅಂದ್ರೆ ತಮ್ಮ ತಂಗಿ ಆಗಿರ್ಬೋದು ಅವರಿಗೆ ಹೃದಯದ ಕಾಯಿಲೆ ಬರುವಂತಹ ಚಾನ್ಸಸ್ ಇದೆಯಾ? ಚಾನ್ಸಸ್ ಇದೆ. ಈಗ ನಾರ್ಮಲ್ ಈ ಜನರಲ್ ಪಾಪ್ಯುಲೇಷನ್ ತಕೊಂಡ್ರೆ, ಅಂದ್ರೆ ಒಬ್ಬರು ಗರ್ಭಿಣಿ ಇದ್ದಾರೆ ಅವರ ಮನೆಯಲ್ಲಿ ಅಥವಾ ಅವರ ಮುಂದಿನ ಮಗು ತಂದೆ ತಾಯಿಗೆ ಯಾರಲ್ಲಿ ಸಂಬಂಧ ಇಲ್ಲ ಅಂದ್ರೆ ಏನು ತೊಂದರೆ ಇಲ್ಲ, ಅಂಥವರಿಗೆ ಕೂಡ ಅವರ ಮಗುವಿನಲ್ಲಿ ಬರುವ ಸಾಧ್ಯತೆ 1%. ನಾವು ಈಗ 100 ಜನನವಾದರೆ 1 ಬರಬಹುದು ಅಂತ ಹೇಳ್ತೇವೆ, ಅಂದರೆ ಜನರಲ್ ಪಾಪ್ಯುಲೇಷನ್ಗೆ ಕೂಡ 1% ರಿಸ್ಕ್ ಇರ್ತದೆ. ಬಟ್ ಈ ರೀತಿ ಮುಂಚೆ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ತೊಂದರೆ ಇದ್ದರೆ ಆ ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿ ಆಗ್ತದೆ. ಸೊ ನಾವು ಅದನ್ನು 2-5% ಅಂತ ಹೇಳ್ತೇವೆ, ಅಂದರೆ ಫ್ಯಾಮಿಲಿಯಲ್ಲಿ ಏನಾದರೂ ರಿಸ್ಕ್ ಇದ್ದರೆ ಅದು 2-5% ಅಂತ ಹೇಳ್ತೇವೆ. ಬಟ್ ಇದು ಕೂಡ ಮುಂಚಿನ ಮಗುವಿಗೆ ಅಥವಾ ಮುಂಚೆ ಯಾವ ಥರ ತೊಂದರೆ ಇತ್ತು ಅವರಿಗೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಇದು ಎವರೇಜ್ ನಾನು ಹೇಳಿರೋದು 2-5% ಅಂತ, ಕೆಲವೊಂದು ಕಂಡೀಷನ್ಗೆ ಅದು 15%ವರೆಗೆ ಹೋಗ್ಬೋದು. ಸೊ ಮುಂಚೆ ಯಾವ ಥರ ತೊಂದರೆ ಇತ್ತು ಅದರ ಮೇಲೆ ಡಿಪೆಂಡ್ ಆಗ್ತದೆ. ಮತ್ತು ಇನ್ನು ಮುಂಚೆಯೇ 2 ಮಕ್ಕಳಿಗೆ ಹೃದಯದ ತೊಂದರೆ ಇದೆ, ಈಗ 3ನೇದು ತಾಯಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಅಂದರೆ 3ನೇ ಮಗುವಿಗೆ ಬರಲಿಕ್ಕೆ ಆಲ್ಮೋಸ್ಟ್ 5-10% ಆಗ್ತದೆ. ಸೊ ಎರಡನೇ ಫಸ್ಟ್ ಮಗುವಲ್ಲಿದ್ದು ಎರಡನೇ ಮಗುವಿಗೆ ಬರಲಿಕ್ಕೆ 2-5%. ಸೊ ಹಾಗೆ ಜಾಸ್ತಿ ಮಕ್ಕಳು ಆದ ಹಾಗೆ ಅದು ರಿಸ್ಕ್ ಕೂಡ ಜಾಸ್ತಿ ಆಗ್ತದೆ. ಓಕೆ ಡಾಕ್ಟರ್, ಇನ್ನು ಸಪೋಸ್ ತಾಯಿಗೆ ಡಯಾಬಿಟೀಸ್ ಏನಾದರೂ ಇದ್ದರೆ ಮಗುವಿಗೆ ಈ ಹೃದಯದ ಕಾಯಿಲೆ ಬರುವಂಥ ಚಾನ್ಸಸ್ ಇದೆಯಾ? ಇದು ಕೂಡ ಅಂದರೆ ಇವಾಗಿನ ಸಿಚುವೇಷನಲ್ಲಿ ಈಗ PCOD ಅಂತ ಹೇಳ್ತೇವೆ, ಅಥವಾ ತಾಯಿ ಸ್ವಲ್ಪ ದಪ್ಪಗಿರ್ತಾರೆ, ಈಗ ಸೀಡೆಂಟ್ರಿ ಲೈಫ್ ಸ್ಟೈಲ್ ಅಂದರೆ ಕೂತ್ಕೊಂಡೇ ಕೆಲಸ ಮಾಡೋದು ತುಂಬ ಜಾಸ್ತಿ ಆಗ್ತದೆ, ಎಸ್ಪೆಷಲಿ ವರ್ಕಿಂಗ್ ವುಮೆನಲ್ಲಿ. ಸೊ ಅಂಥವರಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಸಕ್ಕರೆ ಕಾಯಿಲೆ ಬರ್ಬೋದು ಅಥವಾ ಮುಂಚೆಯಿಂದನೇ ಸಕ್ಕರೆ ಕಾಯಿಲೆ ಇರ್ಬೋದು. ಸಪೋಸ್ ಆ ಸಕ್ಕರೆ ಕಾಯಿಲೆ ಕಂಟ್ರೋಲಲ್ಲಿ ಇರಲಿಲ್ಲ ಅಂದರೆ, ಕಂಟ್ರೋಲಲ್ಲಿದ್ದರೆ ಎಂಥ ತೊಂದರೆಯೂ ಆಗಲ್ಲ, ಅದು ಬ್ಲಡ್ ಶುಗರ್ ಲೆವೆಲ್ ಸ್ಟಾರ್ಟಿಂಗ್ 3 ತಿಂಗಳಲ್ಲಿ ಕಂಟ್ರೋಲಲ್ಲಿ ಇರಲಿಲ್ಲ ಅಂದರೆ ಅವರಿಗೆ ಹುಟ್ಟುವ ಮಕ್ಕಳಲ್ಲಿ ಹೃದಯದ ಕಾಯಿಲೆ ಬರೋ ಚಾನ್ಸಸ್ 2-3% ಇದೆ. ಈಗ ಜನರಲ್ ಪಾಪ್ಯುಲೇಷನ್ಗೆ 1%, ಅವರಿಗೆ ಕಂಪೇರ್ ಮಾಡಿದರೆ ಇವರಿಗೆ 2-3% ಇದೆ. ಸೊ ಆದ್ದರಿಂದ ಸಕ್ಕರೆ ಕಾಯಿಲೆ ಇರುವ ಮುಂಚೆಯಲ್ಲಿ ಇರುವಂಥ ಗರ್ಭಿಣಿಯರು ಅಥವಾ ಪ್ರೆಗ್ನೆನ್ಸಿ ಟೈಮಲ್ಲಿ ಬಂದಂಥ ಗರ್ಭಿಣಿಯರು ಶುಗರ್ ಲೆವೆಲನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಗಮನವಹಿಸಬೇಕು. ಓಕೆ ಡಾಕ್ಟರ್, ಈ ಕಾಯಿಲೆ ಬಂದಾಗ ಏನಾದರೂ ಮಾತ್ರೆ ತೆಗೆದುಕೊಳ್ಳುವುದರಿಂದ ಸಹಾಯ ಆಗ್ತದೆ, ತಗೊಳ್ಬಹುದಾ ಮಾತ್ರೆ? ನಾನು ಇದಾಗಿ ಹೇಳಿದೆ ನಿಮಗೆ, ಇದು ಹೃದಯದ ಜನ್ಮಜಾತವಾಗಿ ಬರುವಂಥ ತೊಂದರೆ, ಅಂದರೆ ಹುಟ್ಟಿನಿಂದಲೇ ಬರುವಂಥ ತೊಂದರೆ. ಇದು ಡೆವಲಪ್ಮೆಂಟಲ್ಲಿ ಏನಾದರೂ ತೊಂದರೆ ಆದರೆ, ಸ್ಟಾರ್ಟಿಂಗ್ 3-7 ವೀಕ್ಸಲ್ಲಿ ಏನಾದರೂ ತೊಂದರೆ ಆದರೆ ಕಾಣಿಸಿಕೊಳ್ಳುವಂಥ ಕಾಯಿಲೆ ಇದು. ಸೊ ನಾವು ಡೆವಲಪ್ಮೆಂಟಲ್ಲಿ ತೊಂದರೆ ಇದ್ದರೆ ಅದನ್ನು ಟ್ರೀಟ್ ಮಾಡೋವರೆಗೂ ಎಂತ ಇದಿಲ್ಲ, ಅಂದರೆ ನಾವು ಮೆಡಿಸಿನನ್ನು ಜ್ವರ ಕೆಮ್ಮು ಶೀತ ಬಂದರೆ ಅದನ್ನು ಕಡಿಮೆ ಮಾಡಲು ಕೊಡ್ಬೋದು. ಬಟ್ ಇದು ಬೆಳವಣಿಗೆ, ಅಂದರೆ ಈಗ ನಿಮ್ಮ ಕಟ್ಟಡನೇ ಇದು ಇದೆ ರಾಂಗ್ ಇದೆ ಆಯ್ತಾ, ಅದನ್ನು ಮೇಲೆ ಏನಾದರೂ ಮಾಡಲಿಕ್ಕಾಗಲ್ಲ, ಸರಿ ಮಾಡಲಿಕ್ಕಾಗಲ್ಲ, ಅದನ್ನು ತೆಗೆದು ಮತ್ತೆ ಸರಿ ಮಾಡಬೇಕು. ಸೊ ಅದೇ ರೀತಿ ಮಾತ್ರೆಗಳು ಹೆಚ್ಚಾಗಿ ಇದಕ್ಕೆ ಸಹಾಯ ಮಾಡಲ್ಲ. ಆದರೆ ಮಾತ್ರೆಗಳನ್ನು ನಾವು ಯಾವಾಗ ಯೂಸ್ ಮಾಡ್ಬೋದು ಅಂದರೆ, ಒಂದು ಹಾರ್ಟಿನ ಬಡಿತ ಕಡಿಮೆ ಇದ್ದರೆ ಅಂದರೆ ಅಥವಾ ಜಾಸ್ತಿ ಇದ್ದರೆ, ಹಾರ್ಟಿನ ಬಡಿತದಲ್ಲಿ ವ್ಯತ್ಯಾಸ ಇದ್ದರೆ ಅದನ್ನು ಕಂಟ್ರೋಲಲ್ಲಿ ತರಲಿಕ್ಕೆ ಮಾತ್ರೆ ಯೂಸ್ ಮಾಡ್ಬೋದು. ಹಾರ್ಟಿಂದ ಕೆಲಸ ಅಂದರೆ ಹಾರ್ಟ್ ಫಂಕ್ಷನ್ ಅಂತ ಏನು ಹೇಳ್ತೇವೆ, ಹಾರ್ಟಿಂದ ಕೆಪ್ಯಾಸಿಟಿ ಪಂಪ್ ಬ್ಲಡ್ ಪಂಪ್ ಮಾಡಲಿಕ್ಕೆ, ಆ ಫಂಕ್ಷನಲ್ಲಿ ಏನಾದರೂ ಕಡಿಮೆ ಇದ್ದರೆ ಅದನ್ನು ಕೂಡ ಫಂಕ್ಷನನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಮಾತ್ರೆ ಕೊಡ್ಬೋದು. ಆದರೆ ಈಗ ಹೃದಯದಲ್ಲಿ ರಂಧ್ರ ಇದೆ, ವಾಲ್ ಚಿಕ್ಕದಿದೆ, ಅದನ್ನು ಸರಿ ಮಾಡಲಿಕ್ಕೆ ಯಾವ ಮಾತ್ರೆನೂ ಇಲ್ಲ ಆಯಿತಾ. ಈಗ ಕೆಲವೊಂದು ಪೇರೆಂಟ್ಸ್ ಕೇಳ್ತಿರ್ತಾರೆ, ಮೇಡಮ್ ಮಾತ್ರೆಯಲ್ಲಿ ಸರಿ ಹೋಗಲ್ವಾ ಇದು ತೊಂದರೆ ಅಂತ. ಯಾವ ಮಾತ್ರೆಯಿಂದನು ಹೃದಯದ ಕಾಯಿಲೆ ಅಂದರೆ ಜನ್ಮಜಾತವಾಗಿ ಬರುವಂಥ ಹೃದಯದ ಕಾಯಿಲೆ ಸರಿ ಹೋಗಲ್ಲ, ಅದನ್ನು ನಾವು ತನ್ನಿಂದಾನೇ ಸರಿ ಹೋಗಬೇಕು, ಇಲ್ಲ ಅಂದರೆ ನಾವು ಇಂಟರ್ವೆನ್ಷನದ ಮುಖಾಂತರ ಸರಿ ಮಾಡಬೇಕು, ಇಲ್ಲ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ನಾವು ಆಪರೇಷನ್ ಮಾಡಬಹುದು. ಹಾಗೆ ಡಾಕ್ಟರ್, ಇನ್ನು KMC ಹಾಸ್ಪಿಟಲಲ್ಲಿ ಈ ಕಾಯಿಲೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಫೆಸಿಲಿಟೀಸ್ಗಳಿವೆ? ಈ ಕಾಯಿಲೆಗೆ ಸಂಬಂಧಿಸಿದಂತೆ ಆಲ್ಮೋಸ್ಟ್ ಎಲ್ಲ ಫೆಸಿಲಿಟೀಸ್ ಇದೆ.
ಈಗ ಗರ್ಭಿಣಿ ಮಹಿಳೆಯರಿಗೆ ನಾವು ಫೀಟಲ್ ಸ್ಕ್ಯಾನ್ ಮಾಡ್ತೀವಿ ರೊಟೀನ್ ಆಗಿ. ಆಯ್ತಾ, ಎರಡನೇದು ಈಗ ಚಿಕ್ಕ ಮಕ್ಕಳು ಯೂಶ್ವಲಿ ಮಕ್ಕಳ ವಿಭಾಗಕ್ಕೆ ಹೋಗ್ತಾರೆ, ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತಲ್ಲಿ ಮಕ್ಕಳ ಡಾಕ್ಟ್ರಿಗೆ ಡೌಟ್ ಬರ್ತದೆ, ಅವ್ರು ನಮ್ಮ ಹತ್ರ ಕಳಿಸ್ತಾರೆ, ನಾವು ಸ್ಕ್ಯಾನ್ ಮಾಡ್ತೇವೆ ಅಂದರೆ ಎಕೋ ಮಾಡ್ತೇವೆ, ECG ಮಾಡ್ತೇವೆ, ಚೆಸ್ಟ್ ಎಕ್ಸ್ರೇ ಮಾಡ್ತೇವೆ. ಮತ್ತು ಯಾವ ಮಕ್ಕಳಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ತೊಂದರೆ ಇದೆ ಅಂತ ಗೊತ್ತಾಗ್ತದೆ ಅವರಿಗೆ ನಾವು ಎಲ್ಲ ಥರದ ಇಂಟರ್ವೆನ್ಷನ್ ಮಾಡ್ತೇವೆ. ಹೋಲ್ ಕ್ಲೋಸ್ ಮಾಡ್ತೇವೆ, ವಾಲ್ ದೊಡ್ಡದು ಮಾಡ್ತೇವೆ, ಇವನ್ ಸ್ಟಂಟ್ ಅಂತ ಹಾಕ್ತೇವೆ, ತುಂಬ ಚಿಕ್ಕದಾದರೆ ಸ್ಟಂಟ್ ಅಂತ ಮತ್ತೊಂದು ಥರದ್ದು ಡಿವೈಸ್ ಅದನ್ನು ಹಾಕ್ತೇವೆ. ಮತ್ತು ಇನ್ನು ತುಂಬ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಇರೋದಕ್ಕೆ ಸರ್ಜರಿ ಕೂಡ, ಶಸ್ತ್ರಚಿಕಿತ್ಸೆ ಕೂಡ ನಾವು ಇಲ್ಲಿ ಮಾಡ್ತೇವೆ, ಓಪನ್ ಹಾರ್ಟ್ ಸರ್ಜರಿ. ಇನ್ಫ್ಯಾಕ್ಟ್ ನಮ್ಮ ಹಾಸ್ಪಿಟಲಲ್ಲಿ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸರ್ಜನ್ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ, ಅವರು ಎಲ್ಲ ಥರದ ಓಪನ್ ಹಾರ್ಟ್ ಸರ್ಜರಿನ ಮಾಡ್ತಾರೆ. ಸೊ ಎಲ್ಲ ಫೆಸಿಲಿಟೀಸ್ ಅಂದರೆ ಚಿಕ್ಕ ಮಕ್ಕಳ ಸಂಬಂಧಿಸಿದಂಥ ಹೃದಯದ ಕಾಯಿಲೆಗಳಿಗೆ ಎಲ್ಲ ಥರದ ಫೆಸಿಲಿಟಿ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಇದೆ. ಓಕೆ, ಹಾಗೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಬಂದು ಹಲವಾರು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡಿರುವುದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರ, ಇದಾಗಿತ್ತು ಇವತ್ತಿನ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದ ಜಿವಾ 24/7.